ಫ್ರೇಮ್ಗೆ 5 ವರ್ಷ ವ್ಯಾರಂಟಿ, ಫೋಮ್ಗೆ 3 ವರ್ಷ ವ್ಯಾರಂಟಿ, ವಿತ್ ಟೇಬಲ್ 58,000 ರುಪೀಸ್. ಅದು ಕಸ್ಟಮೈಸ್ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ. ಇದು ಗ್ಲಾಸ್, ಕಾರ್ನರ್ ಗ್ಲಾಸ್ ಬರುತ್ತೆ, ಟಫ್ ಅಂಡ್ ಗ್ಲಾಸ್ ಬರುತ್ತೆ. ಇದು ಕಂಪ್ಲೀಟ್ ಸೋಫಾಗೆ 5 ವರ್ಷ ವ್ಯಾರಂಟಿ ಬರುತ್ತೆ. ಸೇವರ್ ಇದು ಅಂದ್ರೆ ಈ ಸೋಫಾ ಅದು ನಮ್ಮ ಸ್ಟೋರ್ ಅಲ್ಲಿ ಬಂದ್ಬಿಟ್ಟು ಹೆಂಗೆ ಅಂದ್ರೆ ಒಂದು ಸಿಗ್ನೇಚರ್ ಸೋಫಾ ಇದು. ತುಂಬಾ ಅಂದ್ರೆ ತುಂಬಾ ಸೋಫಾ ಗಿಲ್ಸ್ ಕೊಟ್ಬಿಟ್ಟಿದ್ದೇವೆ ಇದನ್ನ. ಹೈಡ್ರಾಲಿಕ್ ಬೇರೆ ಇದೆಯಾ? ಹೌದು. ಓ, ಸ್ಟೋರೇಜ್ ಮಾಡಕ್ಕೆ? ಹೌದು, ಇಲ್ಲಿ 2 ಕಾರ್ನರ್ ಲೈಟ್ ಬರುತ್ತೆ. ಸಿಗ್ನೇಚರ್ ಮಾಡಲ್ ಸರ್, ತುಂಬಾ ಅಂದ್ರೆ ತುಂಬಾ ಸೇಲ್ ಮಾಡಿದೀವಿ ಇದು. ನಾನೇನ್ ಟೀ ಕೂಡ ನಾನು ಹೇಳಿದೀನಲ್ಲ, ಕಾರ್ಪೆಟ್ ಅನ್ನು ಕರ್ಕೊಂಡ್ಬಂದು ಕಸ್ಟಮರ್ ಚೆಕ್ ಮಾಡಿ ಪರ್ಚೇಸ್ ಮಾಡಬಹುದು. ಮತ್ತೆ EMI ಆಪ್ಷನ್ಸ್ ಅಂತ ಅಂದ್ರೂ EMI ಆಪ್ಷನ್ಸ್ ಕೂಡ ಸಿಗುತ್ತೆ ನಮ್ಮ ಹತ್ರ. ಇದು ರಾಕಿಂಗ್? ಹೌದು, ರಾಕಿಂಗ್ ಅದು. ಓ, ಏನ್ ಸರ್ ಬೆಡ್ಡು ಸೋಫಾ ಎಲ್ಲ ಒಂದಲೇ ಇದೆ. ಇದು ಬೆನ್ನಿ ಬರೋದೇ ಸಾಕ, ಸ್ಮೂತ್ ಚೆನ್ನಾಗಿದೆ ಅಂತ. ಹೌದು, ಸ್ಪ್ರಿಂಗ್ಸ್ ಬರುತ್ತೆ ಕಂಫರ್ಟ್ ಗೋಸ್ಕರ. ಮತ್ತೆ ಬೆಲ್ಟ್ ಯೂಸ್ ಮಾಡ್ತೀವಿ ಸ್ಪ್ರಿಂಗ್. ಹೌದು, ಗೊತ್ತಾಗತ್ತಿರಲ್ಲ ಆಕ್ಷನ್. ಇದು ಹ್ಯಾಂಡ್ಲ್ ಕೂಡ ಬಾರಿ. ಹೌದು, ಆರಾಮಿದೆ. 49,000 ರುಪೀಸ್ ಇದು. ಯಾವ ಕಲರ್ ಬೇಕು ನಾನು ಮಾಡ್ಕೊಡ್ತೀನಿ. ಒಳ್ಳೆ ವರ್ತ್ ಅನ್ಸತ್ತೆ. ಹೌದು, ಬೆಡ್ಡು ಸೋಫಾ ಸ್ಟೋರೇಜ್. ಇದು ಇಂಪೋರ್ಟೆಡ್ ಮಾಡಲ್ ಸರ್? ಇದು ಇಂಪೋರ್ಟೆಡ್ ಮಾಡಲ್. ಹೌದು, ಆಲ್ಮೋಸ್ಟ್ ಕ್ವೀನ್ ಸೈಜ್ ಇದೆ ನನ್ನ ಹತ್ರ. ಆಲ್ಮೋಸ್ಟ್ 40-45% ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ. ಇದೇನು ಸರ್ ಸಕ್ಕತ್ತಾಗಿ? ಹೌದು ಸರ್, ಅದೇ ಫ್ಯಾಬ್ರಿಕ್ ಬೆಡ್ ಸರ್, ಅದು ಅಪೋಲ್ಸ್ಟರ್ ಬೆಡ್ ಅಂತೀವಿ ಅದನ್ನ. ಇವಾಗ ತನಕ ನಾನು ಕಸ್ಟಮೈಸೇಷನ್ ಮಾಡ್ಕೊಡ್ತೀನಿ, ಎಲ್ಲರೂ ಖುಷಿ ಆಗಿದೆ ಸರ್. ಸುಮಾರು ಜನ ಫೋಟೋ ತಗೊಂಡ್ಬರ್ತಾರೆ, ಇಲ್ಲ ಬೇರೆ ಕಡೆ ಎಲ್ಲ ನೋಡಿರ್ತಾರೆ, ಇಲ್ಲ ಆನ್ಲೈನ್ ನೋಡಿರ್ತಾರೆ. ಸರ್, ನಮ್ಗೆ ಈ ತರ ಬೇಕು ಮಾಡ್ಕೊಡ್ಬಿಡಿ. ಹಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ನಾನು ನಿಮ್ಮ ನವೀನ್ ಮಾತಾಡ್ತಿರೋದು. ಯಾವ ಬಿಲ್ಡಿಂಗ್ ಬಂದಿದ್ದೀನಿ ಅಂತ ನೋಡ್ತೀರಾ? ವೈಲ್ಡ್ ಫರ್ನಿಚರ್ ಅಂತ ಹೇಳಿ. ಇಲ್ಲ ಯಾಕಪ್ಪ ಬನ್ನಿ ಏನಂದ್ರೆ, ಎಲ್ಲರೂ ಆಲ್ಮೋಸ್ಟ್ ಆಫೀಸ್ ಅಲ್ಲಿ ಒಂದು 70% ಇರ್ತಾರೆ, ಇನ್ನು ಉಳಿದ 30% ಮನೇಲಿ, ಹಾಲ್ ಅಲ್ಲಿ ಅಥವಾ ಬೆಡ್ರೂಮ್ ಅಲ್ಲಿ ಇರ್ತಾರೆ. ಸೊ ಕೆಲಸ ಮುಗಿಸಿ ಬಂದಾಗ ಆಲ್ಮೋಸ್ಟ್ ಕಂಫರ್ಟಬಲ್ ಹಾಕೋಕ್ಕೆ ಫರ್ನಿಚರ್ ನ ನೋಡ್ತಾ ಇರ್ತಾರೆ. ಸೊ ಫರ್ನಿಚರ್ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದೆ. ಹಾಗೆ ಸುಮಾರು ಜನ ಕಮೆಂಟ್ಸ್ ಕೂಡ ಹಾಕಿದ್ರಿ ಸರ್, ಯಾವ್ದಾದ್ರು ಫರ್ನಿಚರ್ ಒಂದು ಒಳ್ಳೆ ವಿಡಿಯೋ ಇದ್ರೆ ಹಾಕಿ ಅಂತೇಳಿ. ಸೊ ಮಾಡೋಣ ಅಂತ ಬಂದಿದ್ದೀನಿ. ಈ ಶಾಪಿಗೆ ಏನಪ್ಪ ಬಂದೀನಿ ಅಂದ್ರೆ, ಇವರು ಈ ಇಂಡಸ್ಟ್ರಿಲಿ 13 ಇಯರ್ಸ್ ಇದಾರೆ, ಹಾಗೆ ಇವರು ಯೂಸ್ ಮಾಡೋ ಪ್ರಾಡಕ್ಟ್ ಎಲ್ಲ ಜೆನ್ಯೂನ್ ಪ್ರಾಡಕ್ಟ್. ಸೊ ಗೂಗಲ್ ರಿವ್ಯೂ ಕೂಡ ನೋಡಿದ್ದೆ, ಒಳ್ಳೆ ರಿವ್ಯೂ ಕೂಡ ಇತ್ತು. ಸೊ ಬಂದೀನಿ. ಹಾಗೆ ಇವರು ಕಸ್ಟಮೈಸ್ ಫರ್ನಿಚರ್ ಕೂಡ ಮಾಡ್ತಾರಂತೆ. ಬನ್ನಿ ಒಳಗೆ ಹೋಗೋಣ, ಯಾವ್ಯಾವ ತರ ಫರ್ನಿಚರ್ ಇದೆ, ಪ್ರೈಸ್ ಏನಿದೆ, ಯಾವ್ಯಾವ ತರ ಮೆಟೀರಿಯಲ್ ಯೂಸ್ ಮಾಡ್ತಾರೆ ನೋಡ್ಕೊಂಬೋಣ. ಬನ್ನಿ ನೋಡ್ಬೋದು, ಫುಲ್ಲು ಶಾಪ್ ಪೂರ್ತಿ ಕಲರ್ ಕಲರು, ಒಂಥರ ಸಖತ್ತಾಗಿರೋ ಫರ್ನಿಚರ್ಗಳಿದ್ದಾವೆ. ಇಂಥ ಫರ್ನಿಚರ್ ಎಲ್ಲ ಮನೇಲಿ ಇದ್ಬಿಟ್ರೆ ಅಂತೂ ಮನೆ ಇಂಟೀರಿಯರು ಸಖತ್ತಾಗಿರುತ್ತೆ, ಕೂರ ಕೂಡ ಕಂಫರ್ಟೇಬಲ್ ಕೂಡ ಸಖತ್ತಾಗಿರುತ್ತೆ. ಈ ಫರ್ನಿಚರ್ ಬಗ್ಗೆ ಎಲ್ಲ ಮಾತಾಡೋಕ್ಕಿಂತ ಮುಂಚೆ ಬನ್ನಿ, ಓನರ್ ಇದ್ದಾರೆ ಸುಭಾಷ್ ಅವರು, ಬನ್ನಿ ಅವ್ರ ಹತ್ರ ಮಾತಾಡೋಣ, ಈ ಶಾಪಿನ ಬಗ್ಗೆ ಕೇಳೋಣ, ಆಮೇಲೆ ಈ ಫರ್ನಿಚರ್ ಬಗ್ಗೆ ತಿಳಿಸಿ. ಬನ್ನಿ, ಶಾಪ್ ಓನರ್ ಇದ್ದಾರೆ, ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಅದೇ ಇವಾಗ ತುಂಬಾ ಜನ ಫರ್ನಿಚರ್ ಸರ್ಚ್ ಮಾಡ್ತಾ ಇರ್ತಾರೆ, ಅಂದ್ರೆ ಕಂಫರ್ಟೇಬಲಿಗೋಸ್ಕರ, ಹಾಗೆ ಸ್ವಲ್ಪ ಕಮ್ಮಿ ರೇಟಿಗೂ ಸಿಗ್ಲಿ ಅಂತ ನೋಡ್ತಾ ಇರ್ತಾರೆ. ಗೂಗಲ್ ಎಲ್ಲ ಸರ್ಚ್ ಮಾಡಿದಾಗ ಒಂದ್ ಸ್ವಲ್ಪ ಒಳ್ಳೆ ಇದನ್ಸ್ತು, ಆಗ ಬಂದಿದೀವಿ. ಶಾಪ್ ಎಷ್ಟು ಟೈಮಿಂದ ಇದೆ, ಹೇಗೆ ಏನು? ಸರ್, ನಾವು ಇಂಡಸ್ಟ್ರಿಯಲ್ 13 ಇಯರ್ಸ್ ಇಂದ ಇದೀವಿ. 2010 ಇಂದ ನಾವು ಇಂಡಸ್ಟ್ರಿ ಇದೆ. ಶಾಪ್ ಓಪನ್ ಮಾಡಿ 3 ಇಯರ್ಸ್ 2 ಮಂತ್ಸ್ ಆಗಿದೆ. ಶಾಪ್ ಓಪನ್ ಮಾಡಿ 3 ಇಯರ್ಸ್ ಆಗಿದೆ. ಹೌದು, ನಾವು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇದ್ದು ಆಮೇಲೆ ರಿಟೇಲ್ ಇವಾಗ 3 ಇಯರ್ಸ್ 2 ಮಂತ್ಸ್ ಇಂದ ಇದೀವಿ. ಅದೇ ಟೋಟಲ್ ಫರ್ನಿಚರ್ ಇಂಡಸ್ಟ್ರಿಯಲ್ 13 ಇಯರ್ಸ್ ಆಗಿದೆ. ಶಾಪಿನ ಸುಮಾರು ಇದು ಕೇಳಿದೆ ಅಂದ್ರೆ, ನೀವು ಕಸ್ಟಮೈಸ್ ಮಾಡ್ಕೊಡ್ತೀರಾ, ಆಮೇಲೆ ಪ್ರಾಡಕ್ಟ್ ಎಲ್ಲ ಒಳ್ಳೊಳ್ಳೆ ಜೆನ್ಯೂನ್ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ, ಅದ್ರ ಬಗ್ಗೆ ಏನು ಹೇಳಿ ಸರ್? ಕಂಪ್ಲೀಟ್ ನಮ್ದು ಕಸ್ಟಮರ್ ಬಂದಾಗ ಕಸ್ಟಮರ್ ಸ್ಪೆಸಿಫಿಕೇಶನ್ ಹೇಗೆ ಬೇಕು, ಯಾವ ಮೆಷರ್ಮೆಂಟ್ ಅಲ್ಲಿ ಬೇಕು, ಯಾವ ಕಲರ್ ಬೇಕು, ಯಾವ ಡಿಸೈನ್ ಬೇಕು, 2-3 ಡಿಸೈನ್ ಪ್ಯಾಚಪ್ ಮಾಡಿ ಕಸ್ಟಮರ್ ಒಂದು ಡಿಸೈನ್ ತಗೊಂಡವ್ರು ಇದಾರೆ. ಸೊ ಅದ್ರ ಯಾವ ಕಸ್ಟಮರ್ ಯಾವ ತರ ರಿಕ್ವೈರ್ಮೆಂಟ್ ಬೇಕಿದ್ರೆ ನಾವು ಮಾಡ್ಕೊಡ್ತೀವಿ. ಮತ್ತೆ ರಾ ಮೆಟೀರಿಯಲ್ಸ್ ಎಲ್ಲ ಇಟ್ಟಿದೀವಿ, ನಿಮ್ಗೆ ತೋರಿಸ್ಕೊಡ್ತೀನಿ ನಾನು. ಫ್ರೇಮ್ ಸ್ಟ್ರಕ್ಚರ್ ಯಾವ ತರ ಬರುತ್ತೆ, ಫೋಮ್ ಯಾವ ತರ ಬರುತ್ತೆ, ಸ್ಪ್ರಿಂಗು, ಬೆಲ್ಟು, ಕಂಪ್ಲೀಟ್ ಫ್ಯಾಬ್ರಿಕ್ಸ್, ಪ್ರೀಮಿಯಂ ಫ್ಯಾಬ್ರಿಕ್ಸ್ ಹೆಂಗ್ ಬರುತ್ತೆ, ಕಡಿಮೆ ರೇಟ್ ಫ್ಯಾಬ್ರಿಕ್ಸ್ ಹೆಂಗಿದೆ ಅದೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ಹಾಗೆ ಆಲ್ಮೋಸ್ಟ್ ಗೂಗಲ್ ರಿವ್ಯೂ ಎಲ್ಲ ಸ್ವಲ್ಪ ಬರೋದು ರೇರು, ಒಳ್ಳೆ ರಿವ್ಯೂ ಬರೋದು. ಅದೇ ಸರ್, ನಿಮ್ ಕಸ್ಟಮರ್ ಹಂಗೆಲ್ಲ ಇಟ್ಕೊಂಡಿದ್ದೀರಲ್ಲ. ಫಸ್ಟ್ ಕಸ್ಟಮರ್ ಸರ್ವಿಸ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕಸ್ಟಮರ್ ನಾವು ಕರೆಕ್ಟ್ ಆಗಿ ನಾವು ಸರ್ವಿಸ್ ಕೊಟ್ಟರು ಅಂದ್ರೆ ಅವ್ರಿಗೆ ಹ್ಯಾಪಿ ಅಂದ್ರೆ ಅವ್ರು ಗೂಗಲ್ ರಿವ್ಯೂ ಕೊಟ್ಟೆ ಕೊಡ್ತಾರೆ. ನಾನು ಹೇಳ್ಬೇಕಂದ್ರೆ 85% ಕಸ್ಟಮರ್ಸ್ ಓವರ್ಆಲ್ ಸ್ಯಾಟಿಸ್ಫೈಡ್. ನಿಮ್ಮಲ್ಲಿ ಏನೇ ತರ ಫರ್ನಿಚರ್ ಸಿಗುತ್ತೆ? ಏನು ಸರ್? ನಮ್ಮಲ್ಲಿ ಸೋಫಾಸ್ ಇದೆ, ಡೈನಿಂಗ್ ಟೇಬಲ್ಸ್ ಇದೆ, ಬೆಡ್ಡು, ಮ್ಯಾಟ್ರಸ್ ಇದೆ, ಪೂಜಾ ಮಂದಿರ್ಸ್ ಇದೆ, ಮತ್ತೆ ಇಂಟೀರಿಯರ್ಸ್ ಮಾಡ್ತೀವಿ. ಮತ್ತೆ ಇವಾಗ ಇನ್ನೊಂದು 1 ಮಂತ್ ಅಲ್ಲಿ ಸ್ಪೇಸ್ ಸೇವಿಂಗ್ ಫರ್ನಿಚರ್ಸ್ ಲಾಂಚ್ ಮಾಡ್ತಾ ಇದ್ದೇವೆ. ಸ್ಪೇಸ್ ಸೇವಿಂಗ್ ಅಂದ್ರೆ ಅದು ವಾಲ್ ಬೆಡ್, ಮತ್ತೆ ಫೋಲ್ಡಬಲ್ ಡೈನಿಂಗ್ ಟೇಬಲ್ಸ್, ಅದೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ, ಆದ್ರೆ ಲಾಂಚ್ ಮಾಡ್ತಾ ಇದೀವಿ. ಇವಾಗ ಯಾವ ಫರ್ನಿಚರ್ ಅದ್ರ ಬಗ್ಗೆ ಎಲ್ಲ ಸ್ಪೆಸಿಫಿಕೇಷನ್? ಖಂಡಿತ ಸರ್, ಕೊಡೋಣ ಕೊಡೋಣ ಸರ್. ಬನ್ನಿ ನೋಡೋಣ ಯಾವ ತರ ಫರ್ನಿಚರ್ ಇದೆ, ಪ್ರೈಸ್ ಏನಿದೆ, ಯಾವ್ಯಾವ ತರ ಮೆಟೀರಿಯಲ್ ಯೂಸ್ ಮಾಡ್ಯಾರ ನೋಡೋಣ. ಬನ್ನಿ ಸರ್, ಇದೊಂದು ಸೋಫಾ ಇದೆ, ಕಾರ್ನರ್ ಸೋಫಾ ಇದು, 2-1 ಕಾರ್ನರ್. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಮಗೆ 2 ಸೀಟರ್ ಸಪರೇಟ್ ಪೀಸು, ಆ 2 ಸೀಟರ್ ಸಪರೇಟ್ ಪೀಸು, ಇದು ಸಿಂಗಲ್ ಪೀಸ್ ಏನಿದೆ, ಇದು ಇದು ಸಪರೇಟ್ ಬರುತ್ತೆ ಇದು. ಇದೆಲ್ಲ ಸಪರೇಟ್ ಅಲ್ವಾ? ನಾನೇನು ಅನ್ಕೊಂಡ್ರೆ ಫುಲ್ ಜಾಯಿಂಟ್ ಇಲ್ಲ ಅನ್ಕೊಂಡೆ. 4 ಪೀಸಸ್ ಬರುತ್ತೆ. ಓಕೆ, ಇದ್ರಲ್ಲಿ ಬೇಕಂದ್ರೆ ಕಸ್ಟಮರ್ಗೆ ಏನಾದ್ರು ಈ ಕಡೆ ಏನಾದ್ರು 3 ಸೀಟರ್ ಬೇಕು ಅಂದ್ರೆ ಈ ಸ್ಪೇಸ್ ಮಾಡ್ಕೊಂಡು ಸಿಂಗಲ್ ಸೀಟರ್ ಈ ಕಡೆ ಹಾಕೊಂಡ್ರೆ ಈ ಕಡೆ 3 ಸೀಟರ್ ಆಗುತ್ತೆ, ಆ ಕಡೆ 2 ಸೀಟರ್ ಆಗುತ್ತೆ. ಓ, ನಮ್ಗೆ ಯಾವ ಕಡೆ ಸ್ಪೇಸ್ ಅಂತ ಆ ಕಡೆ ಹಾಕೋಬಹುದು. ಎಲ್ಲ ಹೈಟ್ ಎಲ್ಲ ಒಂದೇ ಇರುತ್ತೆ, ಸೈಜ್ ಎಲ್ಲ ಒಂದೇ ಇರುತ್ತೆ. ಹೌದು, ಸೊ ನಮ್ಗೆ ಯಾವ ಡೈರೆಕ್ಷನ್ ಬೇಕಿದ್ರೆ ನಾವು ಮೂವ್ ಮಾಡ್ಕೊಂಡು ಮಾಡ್ಕೊಬಹುದು. ಇದಕ್ಕೆಲ್ಲ ಯೂಸ್ ಮಾಡಿರೋ ಮೆಟೀರಿಯಲ್ ಸರ್ ಯಾವ ತರದ್ದು? ಏನು ಸರ್ ಇದು? ಫ್ಯಾಬ್ರಿಕ್ ಬಂದ್ಬಿಟ್ಟು ಮೈಕ್ರೋ ಫ್ಯಾಬ್ರಿಕ್ ಇದು. ನಮ್ಮ ಕಡೆ ಯೂಸ್ ಮಾಡಿರೋ ಫ್ಯಾಬ್ರಿಕ್? ಹೌದು. ಓಕೆ, ಇದು ಬ್ರಾಂಡೆಡ್ ಫೋಮ್, ಡ್ಯೂರೋಫ್ಲೆಕ್ಸ್, ಮತ್ತೆ ಕರ್ಲ್ ಆನ್ ಫೋಮ್ ಯೂಸ್ ಮಾಡ್ತೀವಿ. 40 ಡೆನ್ಸಿಟಿ ಇದು.
ಬರುತ್ತೆ ಇದು, ಇರೋ ಅಡ್ಜಸ್ಟಬಲ್ ಬರುತ್ತೆ. ಇದಂತೂ ಬಂದು ಕುತ್ಕೊಂಡು ಕೂಡ ಫುಲ್ ರೆಸ್ಟ್ ಕೊಟ್ಬಿಡತ್ತೆ. ಇದು ಅಷ್ಟೇ, ನಿಮ್ಗೆ ನೆಕ್ ಹೆಡ್ ಸಪೋರ್ಟ್ ಅಂತಾನು ಬರುತ್ತೆ ಇದು. ನಮ್ಗೆ ಹೆಂಗ್ ಬೇಕಾ ಅಡ್ಜಸ್ಟ್ ಮಾಡ್ಕೊಬಹುದು. ಬೇಡ ಬೇಡ ಅಂತಂದ್ರೆ ಫುಲ್ ಕ್ಲೋಸ್ ಮಾಡ್ಬಿಡ್ಬೋದು. ಯಾರು ಸುಸ್ತಾಗಿ ಬಂದು ಟಿವಿ ನೋಡ್ಕೊಂಡು ಕೂರ್ಬೇಕಂದ್ರೆ ನೀನ್ ಕುತ್ಕೊಂಡು ಟಿವಿ ನೋಡ್ಬೋದು. ಸಖತ್ತಾಗಿದೆ, ಸ್ಮೂತ್ ಕೂಡ ಅಷ್ಟೇ, ಒಳ್ಳೆಯದೇ, ಕಂಫರ್ಟಬಲ್ ಆಗಿದೆ. ನಾವ್ ಏನೇ ಹೇಳಿದ್ರು ಸೋಫಾ ಚೆನ್ನಾಗಿದೆ, ಏನೇ ಹೇಳಿದ್ರು ಕಸ್ಟಮರ್ ಫಸ್ಟ್ ಬೇಕಾಗಿರೋದು ಪ್ರೈಸ್. ಸರ್, ಇದು ಪ್ರೈಸ್ ಹೇಗಿದೆ? ಸರ್, ಇದು ಪ್ರೈಸ್ ಬಂದ್ಬಿಟ್ಟು ಆಫರ್ ಪ್ರೈಸ್ ಅಂತ ಹೇಳ್ತೀನಿ ನಾನು, ಎಲ್ಲಾ ಪ್ರೈಸ್ ಬಂದು ಆಫರ್ ಪ್ರೈಸ್ ಹೇಳ್ತೀನಿ. ಇದು 55,000 ರೂಪೀಸ್ ಕಂಪ್ಲೀಟ್ ಸೆಟ್ ಕೊಡ್ತೀನಿ. ಕಸ್ಟಮರ್ಗೆ ಇದ್ರಲ್ಲಿ ಏನಾದ್ರೂ ಕಸ್ಟಮೈಸೇಷನ್ ಬೇಕು, ಬೇರೆ ಕಲರ್ ಬೇಕು, ನಾನು ಮಾಡ್ಕೊಡ್ತೀನಿ. ಅಕಸ್ಮಾತ್ ಕಸ್ಟಮರ್ಗೆ ಏನಾದ್ರು ತುಂಬಾ ಪ್ರೀಮಿಯಂ ಆಗಿ ಇನ್ನೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಫ್ಯಾಬ್ರಿಕ್ಸ್ ಬೇಕು, ಮತ್ತೆ ಫೋಮ್ ಇನ್ನೊಂದು ರಬರೈಸ್ ಫೋಮ್ ಇದೆ, ಆ ಫೋಮ್ ಹಾಕೊಂಡ 5 ಇಯರ್ಸ್ ವ್ಯಾರಂಟಿ ಬರುತ್ತೆ. ಇವಾಗ ಇರೋ ಫೋಮ್ಗೆ 3 ಇಯರ್ಸ್ ವ್ಯಾರಂಟಿ ಕೊಡ್ತೀನಿ. ಫ್ರೇಮ್ಗೆ 5 ವರ್ಷ ವ್ಯಾರಂಟಿ, ಫೋಮ್ಗೆ 3 ವರ್ಷ ವ್ಯಾರಂಟಿ. ಇನ್ನೊಂದು ರಬರೈಸ್ ಫೋಮ್ ಹಾಕೊಂಡ್ರೆ ಅದಕ್ಕೂ 5 ವರ್ಷ ವ್ಯಾರಂಟಿ ಬರುತ್ತೆ ಫೋಮ್ಗೆ. ಇದರಲ್ಲಿ ಇನ್ನೂ ಸುಮಾರು ಕಲರ್ ಆಪ್ಷನ್ಸ್ ಇದೆ. ಇವೆಲ್ಲ ಕಲರ್ ಆಪ್ಷನ್, ಇದೆಲ್ಲ ಕಲರ್ ಆಪ್ಷನ್ಸ್. ಇದು ಯಾವ ಕಲರ್ ಬೇಕಾ ತಗೊಬಹುದು, ಯಾವ ಕಲರ್ ಬೇಕಿದ್ರು ತಗೊಬಹುದು. ಇದು ಇನ್ನೂ ಸುಮಾರು ಇದಾವೆ, ಮಿನಿಮಮ್ ಅಂತ ಹೇಳ್ಬೇಕಾದ್ರೂ 3 ಕಲರ್ಸ್ ಮೇಲೆ ಇದೆ. ಸರ್, ಇದ್ಯಾವ್ದು? ಇದು ಮಹಾರಾಜ ಸಿಟಿಜನ್ ಇದೆ ಅಲ್ಲ? ಹೌದು ಸರ್. ಇದು ಬಂದ್ಬಿಟ್ಟು 18,000 ರೂಪೀಸ್ ಆಗುತ್ತೆ ಸರ್. ಸಕ್ಕದಾಗಿದೆ, ಸಿಂಗಲ್ ಕೂರಕ್ಕೆ ಸೀಟು. ಮತ್ತೆ ಇದ್ರಲ್ಲಿ ಅಷ್ಟೇ ಕಲರ್ ಆಪ್ಷನ್ಸ್, ಮತ್ತೆ ಏನಾದ್ರು ಸ್ವಲ್ಪ ಕಸ್ಟಮೈಸೇಷನ್ ಬೇಕಿದ್ರು ಮಾಡ್ಕೊಡೋಣ. ಇದೆಲ್ಲ ಬ್ಲಾಕ್ ಎಲ್ಲ ಸಕ್ಕತ್ತ ಕಾಣತ್ತೆ. ಇದು ಕಾರ್ನರ್ ಸೋಫಾ, ಇದು ಇದು ಅಷ್ಟೇ ಸೇಮ್ ಕಾನ್ಸೆಪ್ಟ್, 2-1 ಕಾರ್ನರ್ ಸಿಂಗಲ್ ಸೀಟ್. ಈ ಕಡೆ ಬೇಕಿದ್ರು ನಾವು ಯೂಸ್ ಮಾಡಬಹುದು, ಇಲ್ಲ ಆ ಕಡೆ 3 ಸೀಟರ್ ಬೇಕಿದ್ರು ಮಾಡ್ಕೊಬಹುದು. ಇದು ವೆಲ್ವೆಟ್ ಸ್ವೆಡ್ ಫ್ಯಾಬ್ರಿಕ್ ಅಲ್ಲಿ ಮಾಡಿದೀವಿ. ಇದು ಅಷ್ಟೇ ಸೇಮ್ ನನ್ನ ಸ್ಪೆಸಿಫಿಕೇಶನ್ ಏನ್ ಕೊಡ್ತಾ ಇದೀನಿ ಫ್ರೇಮ್ಗೆ ಮತ್ತೆ ಫೋಮ್ಗೆ ಎಲ್ಲ ಬಂದ್ಬಿಟ್ಟು ಎಲ್ಲಾ ಸೋಫಾ ಸೇಮ್ ಮೆಟೀರಿಯಲ್ ನಾವು ಯೂಸ್ ಮಾಡಿರೋದು. ಸೊ ಇದು ಬಂದ್ಬಿಟ್ಟು 58,000 ರೂಪಾಯಿ ಆಗುತ್ತೆ. ಸಾಫ್ಟ್ ಆಗಿದೆ ವಿತ್ ಟೇಬಲ್, 58,000 ರೂಪೀಸ್. ಕಸ್ಟಮೈಸ್ ಮಾಡ್ಕೊಡ್ತೀನಿ. ಸಕ್ಕದಾಗಿದೆ, ಕಲರ್ ಕೂಡ ಸಕ್ಕದಾಗಿದೆ. ಹೌದು, ಇದು ಆಕ್ಚುಲಿ ವಾಲ್ ಡಾರ್ಕ್ ಕಲರ್ ಇದ್ರೆ ಇದು ಸಕ್ಕದಾಗಿ ಕಾಂಟ್ರಾಸ್ಟ್ ಕಾಣಿಸ್ತಾ ಇರುತ್ತೆ. ಹೌದು, ಇದು ಕಾರ್ನರ್ ಸೋಫಾನೇ, ಇದು ಸೇಮ್ ಹೆಡ್ ರೆಸ್ಟ್ ಇದು ಬರುತ್ತೆ. ಇದ್ರಲ್ಲಿ ಯೂಸ್ ಮಾಡಿರೋದು ಫೋಮ್ ಆಗ್ಲಿ ಮತ್ತೆ ಫ್ಯಾಬ್ರಿಕ್ ಆಗಿ ಎಲ್ಲಾ ಪ್ರೀಮಿಯಂ ಯೂಸ್ ಮಾಡಿದೀವಿ. ಇದು ಬಂದ್ಬಿಟ್ಟು ನಮಗೆ 75,000 ರೂಪೀಸ್ ಆಗುತ್ತೆ. ಇದು ಗ್ಲಾಸ್, ಕಾರ್ನರ್ ಗ್ಲಾಸ್ ಬರುತ್ತೆ, ಟಫನ್ ಗ್ಲಾಸ್ ಬರುತ್ತೆ. ಇದು ಕಂಪ್ಲೀಟ್ ಸೋಫಾಗೆ 5 ವರ್ಷ ವ್ಯಾರಂಟಿ ಬರುತ್ತೆ. ಇದ್ರಲ್ಲಿ ಏನು ನಮಗೆ ಪ್ರೀಮಿಯಂ ಫ್ಯಾಬ್ರಿಕ್ ಏನು ಹಾಕ್ಸ್ಕೊಂಡು ನೆಸೆಸಿಟಿ ಇಲ್ಲ, ಆಲ್ರೆಡಿ ಪ್ರೀಮಿಯಂ ಫ್ಯಾಬ್ರಿಕ್ ಇದೆ. ಫೋಮ್ ಅಷ್ಟೇ, ಏನು ನಾನು ಹೇಳ್ತಾ ಇದ್ದೀನಿ 5 ಇಯರ್ಸ್ ವ್ಯಾರಂಟಿ ಬರುತ್ತಲ್ಲ ಅದೇ ಫೋಮ್ ಇದ್ರಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಇದ್ರಲ್ಲಿ ನಿಮ್ಗೇನು ಅಕಸ್ಮಾತ್ ಪ್ರೀಮಿಯಂ ಬೇಕಂದ್ರೆ ಏನು ಅಡಿಷನಲ್ ಆಗಲ್ಲ, ಆಲ್ರೆಡಿ ಪ್ರೀಮಿಯಂ ಇದೆ. ಇದು ಇದರಲ್ಲಿ ಮತ್ತೊಂದು ಸಖತ್ ಆಪ್ಷನ್ ಏನಪ್ಪ ಅಂದ್ರೆ ಈ ಕಾರ್ನರ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಪಾಟು ಅಂದ್ರೆ ನಾವು ಬೊಕ್ಕೆ ಸಕ್ಕದಾಗಿರುತ್ತೆ, ಹಾಗೆ ಕುತ್ಕೊಂಡಾಗ ಮೊಬೈಲ್ ಇಟ್ಕೊಂಡ ಕೂಡ ಅಲ್ಲಿ ಒಂದು ಸ್ಪೇಸ್ ಇದ್ದಂಗಿರುತ್ತೆ, ಮೊಬೈಲ್ ರಿಮೋಟ್ ಅನ್ನ ಇಡಕ್ಕೂ ಸಕ್ಕದಾಗಿರೋ ಸ್ಪೇಸ್. ಇದು ಕೂಡ ಸಕ್ಕದಾಗಿದೆ. ಇದು ಇದು ಟೀ ಕುಡ್ ಸೆಂಟರ್ ಟೇಬಲ್. ಇದು ಇದು ಬಂದ್ಬಿಟ್ಟು 4 ಸ್ಟೂಲ್ಸ್ ಇದೆ. ಇದು 4 ಸ್ಟೂಲ್ಸ್ ಸೇವರ್. ಇದು ಇವಾಗ ಮನೇಲಿ ಡೈನಿಂಗ್ ಟೇಬಲ್ ಹಾಕೋದಕ್ಕೆ ಜಾಗ ಇರಲ್ಲ, ಇದು ಹಾಕೊಂಡ್ಬಿಟ್ರೆ ಬ್ರೇಕ್ಫಾಸ್ಟ್ ಊಟನು ಇದ್ರ ಮೇಲೆ ತಿನ್ಬೋದು, ಟಿವಿ ನೋಡ್ತಾ ಊಟ ಮಾಡ್ಬೋದು, ಬ್ರೇಕ್ಫಾಸ್ಟ್ ಮಾಡ್ಕೊಂಡು. ಮಕ್ಕಳು ಹೋಮ್ ವರ್ಕ್ ಏನಾದ್ರು ಬರಿಬೇಕಂದ್ರೆ ಹೋಮ್ ವರ್ಕ್ ಬರ್ಕೊಬಹುದು, ಇಲ್ಲ ಲ್ಯಾಪ್ಟಾಪ್ ಆಫೀಸ್ ಯೂಸ್ ತರ ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು, ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ಹೌದು, ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ 2 ಸ್ಟೂಲ್ಸ್ ಸಿಗುತ್ತೆ ಮತ್ತೆ 4 ಸ್ಟೂಲ್ಸ್. ಇದಕ್ಕೆಲ್ಲ ಯೂಸ್ ಮಾಡಿ ಟೀ ಕುಡ್ಡೆ. ಹೌದು, ಟೀ ಕುಡ್ಡೆ. ಇದು ಎಷ್ಟು ಪ್ರೈಸ್ ಹೇಳಿದ? 25,000 ರೂಪೀಸ್. ಹೌದು, 25,000. 5 ವರ್ಷ ವ್ಯಾರಂಟಿ. ಹೌದು, ಇದಿಲ್ಲ, ಇದು ಬಂದ್ಬಿಟ್ಟು 2 ವರ್ಷ ವ್ಯಾರಂಟಿ. ಅದಕ್ಕೆ ಸೋಫಾಗೆ 5 ವರ್ಷ ವ್ಯಾರಂಟಿ. 5 ವರ್ಷ ವ್ಯಾರಂಟಿ. ಇದ್ಯಾವ ಥರ ಸೀಟ್ ಸರ್? ಇದು 3-1 ಕಾನ್ಸೆಪ್ಟ್. ಇದು ಇದ್ರಲ್ಲಿ ಕಸ್ಟಮರ್ ಬೇಕಿದ್ರು 3-1 ಮಾಡೋಣ, ಇಲ್ಲ 3-2 ಬೇಕಿದ್ರು ಮಾಡ್ಬೋದು, ಹೇಗೆ ಬೇಕಿದ್ರು ಕಸ್ಟಮರ್ ಮಾಡೋಣ. 3-2 ಬೇಕಾದ್ರೆ ಮಾಡ್ಬೋದು, 1-1 ಬೇಕಾದ್ರೆ ಮಾಡ್ಬೋದು. ಕಸ್ಟಮರ್ ಹೇಗೆ ಬೇಕೋ ಅದು ನಾನು ಮಾಡ್ಕೊಡ್ತೀನಿ. ಅವ್ರ ಸ್ಪೇಸ್ ಹೇಗಿರುತ್ತೆ ಅವ್ರ ಮೇಲೆ ಡಿಪೆಂಡ್ ಆಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ? ಓಕೆ, ಕಸ್ಟಮರ್ ಸ್ಟೋರ್ಗೆ ಬರಲಿ, ಬಂದು ಕಂಫರ್ಟ್ ಫೀಲ್ ಮಾಡ್ಲಿ, ಪ್ರಾಡಕ್ಟ್ ನೋಡ್ಲಿ, ಅದ್ರ ಮೇಲೆ ಕಸ್ಟಮರ್ ಹೇಗೆ ಬೇಕೋ ನಾನು ಮಾಡ್ಕೊಡ್ತೀನಿ. ಓಕೆ, ಯಾವ ಡಿಸೈನ್ ಬೇಕೋ ಆ ತರದಲ್ಲಿ ಬೇಕೋ ಆ ತರದ ಹೌದು ಮಾಡ್ಕೊಡ್ತೀವಿ. ಇದು ಬಂದ್ಬಿಟ್ಟು 3-1 ಆಗುತ್ತೆ ಸರ್. ಇದ್ರಲ್ಲಿ ಯೂಸ್ ಮಾಡಿರೋದು ಪ್ರೀಮಿಯಂ ಲೆದರೇಟ್ ಯೂಸ್ ಮಾಡಿರೋದು 65,000 ರೂಪೀಸ್ ಆಗುತ್ತೆ. ಇದು 3-1. ಇದು ಬಂದ್ಬಿಟ್ಟು ಟೀ ಗುಡ್ ಸೆಂಟರ್ ಟೇಬಲ್. ಇದು 18,000 ರೂಪೀಸ್ ಆಗುತ್ತೆ. ಇದು ಇದಕ್ಕೆ 18,000 ರೂಪೀಸ್. ಅದೇ ಬೇರೆ, ಇದೇ ಬೇರೆ. ಹೌದು, ನನ್ ಕೆಲವೊಂದು ಸೋಫಾಸ್ ಅಲ್ಲಿ ವಿತ್ ಸೆಂಟರ್ ಟೇಬಲ್ ಇದೆ, ಕೆಲವೊಂದ್ರಲ್ಲಿ ವಿದೌಟ್ ಸೆಂಟರ್ ಟೇಬಲ್ ಇಲ್ಲ. ನಾನು ಹೇಳ್ತೀನಿ ಯಾವ್ದು ಸೆಂಟರ್ ಟೇಬಲ್ ಇದೆ ಯಾವ್ದಕ್ಕೆ ಇಲ್ಲ ಅಂತ. ಇಲ್ಲ ಅಂತ, ಇದು ಕೂಡ ಸಕ್ಕದಾಗಿದೆ, ಇದಕ್ಕೆ ಕಾಂಬಿನೇಷನ್ ಸಕ್ಕದಾಗಿದೆ. ಹೌದು, ಇದಿನ್ನೊಂದು ಸೇಮ್ ಅದೇ ಕಾನ್ಸೆಪ್ಟ್ ಒಳಗೆ ಮುಂಚೆ ಹೇಳಿದ 3-1. ಅದೇ ತರನೇ ಇದು 3-1 ಸೋಫಾ. ಇದು ಬಂದ್ಬಿಟ್ಟು ಇದ್ರಲ್ಲಿ ಯೂಸ್ ಮಾಡಿದ್ರು ಪ್ರೀಮಿಯಂ ಫ್ಯಾಬ್ರಿಕ್ ಇದರಲ್ಲಿ. ಮತ್ತೆ ಇದು ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು 55,000 ರೂಪೀಸ್ ಆಗುತ್ತೆ. ಕಸ್ಟಮೈಸೇಷನ್ ಇದ್ರ ಬೇಕಿದ್ರೆ ಮಾಡ್ಕೊಡೋಣ. ಇದು ಇದು ಪ್ಲಸ್ ಬರುತ್ತೆ. ಇಲ್ಲ ಇಲ್ಲ, ಇದು ಸೆಂಟರ್ ಟೇಬಲ್ ಬಂದ್ಬಿಟ್ಟು 14,000 ರೂಪೀಸ್ ಆಗುತ್ತೆ. ಇದು ಟೀಕು ಸೆಂಟರ್ ಟೇಬಲ್ 14,000 ರೂಪೀಸ್. ಇದು ಫ್ಯಾಬ್ರಿಕ್ ಕೂಡ ಸಕ್ಕದಾಗಿದೆ. ಇದು ಪ್ರೀಮಿಯಂ ಫ್ಯಾಬ್ರಿಕ್, ಇದು ಕಸ್ಟಮರ್ಗೆ ಏನು ಎಕ್ಸ್ಟ್ರಾ ಏನು ಇರಲ್ಲ ಫ್ಯಾಬ್ರಿಕ್. ಅಕಸ್ಮಾತ್ ಬರೀ ಫೋಮ್ ಬೇಕಿದ್ರು ಮಾತ್ರ ಫೋಮ್ಗೆ ಎಕ್ಸ್ಟ್ರಾ ಆಗುತ್ತೆ, ಫ್ಯಾಬ್ರಿಕ್ ಏನು ಎಕ್ಸ್ಟ್ರಾ ಇರಲ್ಲ. ಸಕ್ಕದಾಗಿದೆ, ಒಂದು ಒಳ್ಳೆ ಲಕ್ಸುರಿ ಮನೆ ಮಾಡಿದ್ರೆ ಅಥವಾ ಸಿಂಪಲ್ ಆಗಿರೋ ಒಂದು ಮನೆ ಮಾಡಿದ್ರು ಹಾಲಿಗಿಂತ ಅಲ್ಲಿ ಇಟ್ಬಿಟ್ರೆ ಸಕ್ಕದಾಗಿ ಕಾಣತ್ತೆ. ಚೆನ್ನಾಗಿದೆ, ತುಂಬಾ ಡಿಫ್ರೆಂಟ್ ಕಲರ್ ಇದು. 3+2 ಇದೆ, ಇದು ಇಂಪೋರ್ಟೆಡ್ ಮಾಡೆಲ್. ಇದು ಲೆಗ್ಸ್ ನೋಡಬಹುದು, ತುಂಬಾ ವೆರೈಟಿ ಆಗಿದೆ. ಮೆಟಲ್ ಲೆಗ್ಸ್, ಕುತ್ಕೊಂಡು ನೋಡಿ. ಪಾಕೆಟ್ ಸ್ಪ್ರಿಂಗ್ ಯೂಸ್ ಮಾಡಿದೀವಿ ಸೀಟ್ಸ್ ಅಲ್ಲಿ. ಪಾಕೆಟ್ ಸ್ಪ್ರಿಂಗ್, ಅದು ನಾನು ತೋರಿಸ್ಕೊಡ್ತೀನಿ ಮೆಟೀರಿಯಲ್ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಿಮ್ಗೆ ಐಡಿಯಾ ಇರಲ್ಲ ಒಳಗಡೆ ಏನ್ ಯೂಸ್ ಮಾಡಿದೀವಿ ಅಂತ. ನಾನು ತೋರಿಸ್ಕೊಡ್ತೀನಿ. ಸಕ್ಕದಾಗಿದೆ, ಆಕ್ಷನ್. ಹೌದು, ಬ್ಯಾಕ್ ಪಾಕೆಟ್ ಸ್ಪ್ರಿಂಗ್ ಅನ್ನೋದು ಯೂಸ್ ಮಾಡಿದ್ರೆ ನಮ್ಗೆ ಆ ತರ ಕಂಫರ್ಟ್ ಬರೋದು, ನಮ್ಗೆ ಆ ಲಕ್ಸುರಿನೆಸ್ ಎಲ್ಲ.
ಫ್ಯಾಬ್ರಿಕ್ ಪ್ರೀಮಿಯಂ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೇವೆ. ಇದು ಬಂದ್ಬಿಟ್ಟು 3-1 ವಿತ್ ಸೆನೆಡೇಬಲ್ 70,000 ರುಪೀಸ್ ಆಗುತ್ತೆ. ಇವೆಲ್ಲ ವೈಟ್ ವಾಲಿಗೆ ಸಕ್ಕದ. ಮತ್ತೆ ಕಲರ್ಸ್ ಏನಾದ್ರೂ ಕಸ್ಟಮರ್ಸ್ ಬೇರೆ ಬೇರೆ ಕಲರ್ಸ್ ಬೇಕಿದ್ರು ನಾವು ಹಾಕೊಟ್ರು, ಅವ್ರಿಗೆ ಅವ್ರ ಮನೆ ವಾಲ್ ಮತ್ತೆ ಫ್ಲೋರ್ ಪ್ರಕಾರ ಮಾಡ್ಕೊಟ್ರು ಚೆನ್ನಾಗಿ ಕಾಣಿಸುತ್ತೆ. ಬರೀ ವಾಲ್ ಮಾತ್ರ ನೋಡಬಹುದು, ಇದು ಅಷ್ಟೇ. ಟೇಬಲ್ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಡ್ತೀವಿ. ಓಕೆ, ಇದಂತೂ ಸಕ್ಕದಾಗಿದೆ ಸರ್. ಒಳ್ಳೆ ಗ್ರಾನೈಟ್ ಏನಾದ್ರು ಹಾಕ್ಬಿಟ್ರೆ ಇದಂತೂ ಅದಕ್ಕೆ ಮ್ಯಾಚ್ ಆಗ್ಬಿಡತ್ತಲ್ಲ ಇದು. ಸರ್, ಈ ಸೋಫಾ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಸೋಫಾ ಅದು ನಮ್ ಸ್ಟೋರ್ ಅಲ್ಲಿ ಬಂದ್ಬಿಟ್ಟು ಹೆಂಗೆ ಅಂದ್ರೆ ಒಂದು ಸಿಗ್ನೇಚರ್ ಸೋಫಾ. ಇದು ತುಂಬಾ ಅಂದ್ರೆ ತುಂಬಾ ಸೋಫಾ ಗಿಲ್ಸ್ ಕೊಟ್ಬಿಟ್ಟಿದ್ದೀವಿ. ಇದನ್ನ ಸಿಗಬಟ್ಟೆ ಸೋಫಾ, ಹೌದು, ಎಲ್ಲಾನು ಬೆಸ್ಟ್ ಸೆಲ್ಲಿಂಗ್. ಅದ್ರಲ್ಲಿ ತುಂಬಾ ಬೆಸ್ಟ್ ಸೆಲ್ಲಿಂಗ್ ಯಾವ್ದು ಅಂತಂದ್ರೆ ಇದೇ ಸೋಫಾ ಅಂತ ಹೇಳ್ತೀನಿ ನಾನು. ಈಗ ಎಲ್ಲದು ಇರತ್ತೆ, ಎಲ್ಲದು ಬೆಸ್ಟ್ ಇರತ್ತೆ, ಅದ್ರಲ್ಲಿ ಬೆಸ್ಟ್ ಬೆಸ್ಟ್ ಒಂದು ಇದೆ. ಫುಲ್ ಕಂಪ್ಲೀಟ್ ಸೆಟ್ ಬಂದ್ಬಿಟ್ಟು 55,000 ರುಪೀಸ್ ಗೆ ಕಂಪ್ಲೀಟ್ ಸೆಟ್ ಕೊಡ್ತಾ ಇದ್ದೀನಿ ವಿತ್ ಕಸ್ಟಮೈಸೇಷನ್. ಕಸ್ಟಮರ್ಸ್ ಯಾವ ಕಲರ್ ಬೇಕಿದ್ರು ಮಾಡ್ಕೊಡ್ತೀನಿ. ಸೋಫಾ ನನ್ನ ಪ್ರಕಾರ ಬೇರೆ ಕಲರ್ ಬ್ಯಾಡ್ ಅನ್ಸುತ್ತೆ. ಇದೇ ಕಲರ್ಸ್ ತುಂಬಾ ಜನ ಚೂಸ್ ಮಾಡ್ತಾರೆ. ಇದು ಒಳಗಡೆ ಯೂಸ್ ಮಾಡಿರೋದಲ್ಲ ಏನು ಸರ್? ಇದು ಪೈನೋಟ್ ಫ್ರೇಮ್ ಇದೆ, ಮತ್ತೆ ಬ್ರಾಂಡೆಡ್ ಫೋಮ್ ಇದೆ, 40 density, ಮತ್ತೆ ಮೈಕ್ರೋ ಫ್ಯಾಬ್ರಿಕ್. ಇದ್ರಲ್ಲಿ ಕಸ್ಟಮರ್ ಸ್ವಲ್ಪ ಪ್ರೀಮಿಯಂ ಬೇಕು ನನಗೆ, ನಾನೇನು ಬೇರೆ ಸ್ವೆಡ್ ಫ್ಯಾಬ್ರಿಕ್ಸ್ ಬರುತ್ತೆ ಮತ್ತೆ ಬೇರೆ ಸ್ವಲ್ಪ ಪ್ರೀಮಿಯಂ ಫ್ಯಾಬ್ರಿಕ್ಸ್ ಬೇಕು ಅಂತಂದ್ರೂ ಸ್ವಲ್ಪ ಅಡಿಷನಲ್ ಚಾರ್ಜಸ್ ಆಗುತ್ತೆ. ಮತ್ತೆ ಫೋಮ್ ಬಂದ್ಬಿಟ್ಟು ನನಗೆ 5 ವರ್ಷದ ವ್ಯಾರಂಟಿ ಫೋಮ್ ಬೇಕು ಅಂದ್ರೆ ಅದು ಹಾಕೊಡ್ತೀನಿ, ಅದಕ್ಕೆ ಸ್ವಲ್ಪ ಅಡಿಷನಲ್ ಚಾರ್ಜಸ್ ಆಗುತ್ತೆ. ಇದಕ್ಕೆ ಎಷ್ಟು? 3 years ಏನಾ? 3 years ಫೋಮ್ಗೆ, 5 years ಫ್ರೇಮ್ಗೆ. ಇದ್ರಲ್ಲಿ ಕಸ್ಟಮರ್ಗೆ ಏನಾದ್ರೆ ರೌಂಡ್ ಸೆನೆಡೇಬಲ್ ಬೇಕು ಮಾಡ್ಕೊಡೋಣ. ಮಾಡೋಣ. ರೆಕ್ಲೈನರ್ ಸರ್, ಇದು 3-1 ರೆಕ್ಲೈನರ್. ಆ ಸಿಂಗಲ್ ಸೀಟ್ ಅಲ್ಲಿ ರಾಕಿಂಗ್ ರಿವಾಲ್ವಿಂಗ್ ಇದೆ. ಕೂತ್ಕೊಳ್ಳಿ, ನಿಮ್ಗೆ ಅದು ಗೊತ್ತಾಗೋದು. ರಾಕಿಂಗ್ ರಿವಾಲ್ವಿಂಗ್, ಇದು ರಾಕಿಂಗ್? ಹೌದು, ರಾಕಿಂಗ್. ಅದು ಸೋಫಾ ರಿವಾಲ್ವ್ ಮಾಡ್ಕೊಬಹುದು. ಇದೊಂಥರ ಹೆಂಗಂದ್ರೆ ಒಂಥರ ಜೋಕಲ್ಲಿ ತರ ಕೂತ್ಕೊಂಡು. ಹೌದು, ರಿಲ್ಯಾಕ್ಸೇಷನ್ ಗೆ ತುಂಬಾ ಚೆನ್ನಾಗಿದೆ, ಕಂಫರ್ಟ್ ತುಂಬಾ ಚೆನ್ನಾಗಿದೆ ಈ ಸೋಫಾ. ಹೌದು, ಇಲ್ಲಿ ಬ್ಯಾಕಿ ಕೊಟ್ಟಿರೋ ಬ್ಯಾಕ್ ಸಪೋರ್ಟ್, ನೆಕ್ ಸಪೋರ್ಟ್ ಸ್ಮೂತ್ ಆಗಿದೆ ಸರ್. ಹೌದು, ಇದಕ್ಕೆ ಕೂತ್ಕೊಂಡು ರೆಕ್ಲೈನ್ ಮಾಡಿ. ಓ, ಏನ್ ಸರ್, ಬೆಡ್ ಸೋಫಾ ಎಲ್ಲ ಒಂದಲ್ಲೇ ಇದೆ? ಇದು ಮ್ಯಾನ್ಯುಯಲ್. ಇದು ಇದ್ರಲ್ಲಿ ಕಸ್ಟಮರ್ಗೆ ಏನಾದ್ರು ಮೋಟರೈಸ್ಡ್ ಬೇಕು, ಎಲೆಕ್ಟ್ರಿಕಲ್ ಬೇಕಾದ್ರೂ ಮಾಡ್ಕೊಡ್ಬೋದು. ಏನೇನು ಬಂದಿದ್ದಾರೆ, ಸಕ್ಕದಾಗಿದೆ. ನನಗಂತೂ ಭಾರಿ ಇಷ್ಟ ಆಯ್ತು. ಇದಂತೂ ಹಾಲ ಬಂದ್ಕೊಂಡು ಆರಾಮಲ್ಲಿ ಫ್ಯಾನ್ಗೇನು ಅಥವಾ ಎ ಸಿ ಹಾಕೊಂಡು ಮಲ್ಕೊಂಡ್ಬಿಟ್ರೆ ನೈಟ್ ಇಲ್ಲೇ ಬೆಡ್ಡೇ ಬೇಡ. ನಿಮ್ಗಂತೂ ಸಕ್ಕದಾಗಿದೆ. ರೊಟೇಟ್ ಆಗ್ತಿದೆ, ರಿವಾಲ್ವಿಂಗ್ ಅದು, ರಾಕಿಂಗ್ ಇದೆ, ರೆಕ್ಲೈನರ್ ಇದೆ, 3R ಇದೆ. ಕಸ್ಟಮರ್ ಬಂದ್ಬಿಟ್ಟು ಇದ್ರಲ್ಲಿ ಇವಾಗ ಏನು ಸೋಫಾ ಇದೆ, ರೆಕ್ಲೈನರ್ ಇದು. ಇದೇ ಸೋಫಾಲ್ ನಮ್ಗೆ ರೆಕ್ಲೈನರ್ ಬೇಡ, ಮ್ಯಾನ್ಯಲ್ ಅದೇ ಡಮ್ಮಿ ಬೇಕು, ಮಾಡ್ಕೊಡ್ತೀನಿ. ಈ 3-1 ಬಂದ್ಬಿಟ್ಟು ಇದರಲ್ಲಿ 2 ರೆಕ್ಲೈನರ್ ಇದೆ, ಅದ್ರಲ್ಲಿ 1 ರೆಕ್ಲೈನರ್ ಇದೆ, ಈ 2 ಸೀಟಲ್ಲಿ 2 ರೆಕ್ಲೈನರ್ ಇದೆ. ಸೊ ಕಂಪ್ಲೀಟ್ ಸೆಟ್ ಬಂದ್ಬಿಟ್ಟು 125,000 ರೂಪಾಯಿ ಆಗುತ್ತೆ. ಕಸ್ಟಮರ್ಗೆ ರೆಕ್ಲೈನರ್ ಬೇಡ ಅಂತಂದ್ರೆ ಪ್ರೈಸ್ ಕಡಿಮೆ ಆಗುತ್ತೆ. ಮತ್ತೆ ಕೆಲವರು ಕಸ್ಟಮರ್ ಹೇಳ್ತಾರೆ ನನಗೆ 3-seater 2-seater ಬಂದ್ಬಿಟ್ಟು ಡಮ್ಮಿ ಇರಲಿ, ಸಿಂಗಲ್ ಸೀಟರ್ ರೆಕ್ಲೈನರ್ ಮಾಡ್ಕೊಡಪ್ಪ ಅಂತ, ನಾವು ಮಾಡ್ಕೊಡ್ತೀವಿ. ಕಸ್ಟಮರ್ ರಿಕ್ವೈರ್ಮೆಂಟ್ ಹೇಗೆ ಇರುತ್ತೋ ಆ ಥರ ನಾನು ಮಾಡ್ಕೊಡ್ತೀನಿ. ಅಂತ ಈ ಸೋಫಾ ಮೇಲೆ ಕುತ್ಕೊಂಡು ನಂಗೆ ಹೇಳಿದ್ರೆ ಬೇಡ ಅನ್ಸಿದೆ, ವಿಡಿಯೋ ಮಾಡೋದು ಬೇಡ, ಹಿಂಗೆ ಕೋರೋಣ ಅನಿಸ್ತಿದೆ ಸರ್. ಹಂಗೆ ಇವಾಗ 120,000 ಅಂತ ಹೇಳಿದ್ರೆ 125,000 ಸರ್, ಅಷ್ಟೆಲ್ಲ ತಗೊಂಡ್ರೆ ಆಫರ್ ಗಿಫರ್ ಸರ್? 125,000 ಮೇಲೆ ಪರ್ಚೇಸ್ ಮಾಡಿದ್ರೆ ಒಂದು ಸಿಂಗಲ್ ಸೀಟರ್ ರೆಕ್ಲೈನರ್ ಫ್ರೀ ಕೊಡ್ತಾ ಇದ್ದೀನಿ. ಸಿಂಗಲ್ ಸೀಟ್ ರೆಕ್ಲೈನರ್ ಈ ತರ? ಅದೇ ತರ, ಅದು ಒಂದು ರೆಕ್ಲೈನರ್ ಫ್ರೀ ಕೊಡ್ತಾ ಇದ್ದೀನಿ. ಅದ್ರ ಸಿಂಗಲ್ ಆರ್, ಇದು 3R ಇದು, ಅಂದ್ರೆ ರಾಕಿಂಗ್ ರಿವಾಲ್ವಿಂಗ್ ಆಗುತ್ತೆ, ಅದ್ರೇನಿಲ್ಲ, ಜಸ್ಟ್ ರೆಕ್ಲೈನರ್ ಮಾತ್ರ, ಅದು ಫ್ರೀ ಕೊಡ್ತೀನಿ. ಮತ್ತೆ 75,000 ಮೇಲೆ ಪರ್ಚೇಸ್ ಮಾಡಿದ್ರೆ ಒಂದು ಸ್ವಿಂಗ್ ಕೊಡ್ತಾ ಇದ್ದೀನಿ, ಉಯ್ಯಾಲೆ ತರ. ಮತ್ತೆ 50,000 ರುಪೀಸ್ ಮೇಲೆ ಪರ್ಚೇಸ್ ಮಾಡಿದ್ರೆ ಒಂದು ಬಿನ್ ಬ್ಯಾಗ್ ಕೊಡ್ತಾ ಇದ್ದೀನಿ. ಭಾರಿ ಇಷ್ಟ ಆಯ್ತು. ಹೌದು ಸರ್, ಇದನ್ನ ನೋಡ್ತಿದ್ದಂಗೆ ಇಲ್ಲಿ, ಹೌದು, ಪೂಜಾ ಮಂದಿರದು ಇದೆ ನಮ್ಮ ಹತ್ರ. ಇದು ಬಂದ್ಬಿಟ್ಟು 6.5 feet ಹೈಟ್ ಇದೆ, ಮತ್ತೆ 3 feet ಬಿಡ್ತಿದೆ. ಪಿಲ್ಲರ್ಸ್ ಬಂದ್ಬಿಟ್ಟು ಟೀಕ್ ಕುಡಿರುತ್ತೆ, ಮಿಗ್ರದಲ್ಲಿ ಬಂದ್ಬಿಟ್ಟು ಪ್ಲೈ ವಿತ್ ವಿನಿಯರ್ ವಿತ್ ಪಾಲಿಶ್ ಇರುತ್ತೆ. ಬೆಲ್ಸ್ ಯೂಸ್ ಮಾಡ್ತೀವಿ. ಕಸ್ಟಮರ್ಗೆ ಇದನ್ನು ಅಷ್ಟೇ, ಯಾವ ಥರ ರಿಕ್ವೈರ್ಮೆಂಟ್ ಇದೆ ಆ ಥರ ನಾವು ಮಾಡ್ಕೊಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ನಾವೇ ಇರೋದ್ರಿಂದ ಬಂದ್ಬಿಟ್ಟು ಕಸ್ಟಮರ್ಗೆ ಯಾವ ಥರ ಮೆಷರ್ಮೆಂಟ್ಸ್ ಬೇಕು, ಹೈಟ್ ಬೇಕು, ವೆಯ್ಟ್ ಬೇಕು ಮಾಡ್ಕೊಡ್ತೀವಿ. ಸರ್, ಇದ್ರ ಪ್ರೈಸ್ ಎಲ್ಲ ಹೇಗಿದೆ ಸರ್? 28,000 ರೂಪಾಯಿ ಆಗುತ್ತೆ ಇದು. ಮತ್ತೆ ಇನ್ನೊಂದು ಅಲ್ಲೊಂದಿದೆ, ಅದು 28,000 ರುಪೀಸ್ ಆಗುತ್ತೆ. ಇದು ನೋಡ್ಬೋದು, ಇದಕ್ಕೆ ಮೇಗಡೆ ಡಿಸೈನ್ ಎಲ್ಲ ಸಕ್ಕತ್ತಾಗಿದೆ. ಹೌದು, ಅದು ವಿನಿಯರ್, ಅದು ಪ್ಲೈ ಮೇಲೆ ವಿನಿಯರ್ ಹಾಕಿರೋದು. ಇದೇನಿದೆ ಪಿಲ್ಲರ್ಸ್ ಎಲ್ಲ ಒಂದು ಟೀ ಕೊಟ್ಟಿದ್ದು, ಇವೆಲ್ಲ ಟೀ ಕೊಟ್ಟು. ಹೌದು, ಸಕ್ಕತ್ತಾಗಿದೆ ಸರ್. ಹಂಗೆ ಲಕ್ಷ್ಮಿ ಗಣಪತಿ ಇದು ಎಲ್ಲೋ ಚೆನ್ನಾಗಿದೆ. ಯಾವ ತರ ಸೈಜ್ ಅಲ್ಲಿ ಬೇಕಾದ್ರೂ ನಾವು ಮಾಡಿಸ್ಕೊಡ್ತೀವಿ. ಒಬ್ಬೊಬ್ರು ಮನೇಲಿ ಒಂದೊಂದೇ ಫೋಟೋ ಇಟ್ಕೊಂಡೆಲ್ಲ ಪೂಜೆ ಮಾಡೋರೆಲ್ಲ ಇರ್ತಾರೆ, ಒಂದು ಮೂರ್ತಿ ಇಟ್ಕೊಂಡು ಅವರಿಗೆಲ್ಲ ಭಾರಿ ಯೂಸ್ ಆಗುತ್ತೆ. ಬೆಲ್ ಹಾಕೊಡ್ತೀವಿ ಸರ್, ಕಸ್ಟಮರ್ ಬಂದಾಗ ನಾವು ಬೆಲ್ ಹಾಕ್ಬಿಟ್ಟು ನಾವು ಪ್ಯಾಕ್ ಮಾಡ್ಕೊಡ್ತೀವಿ. 3-seater ಪ್ಲಸ್ ಲಾಂಜರ್ ಇದು. ಇದು ಬಂದ್ಬಿಟ್ಟು 68,000 ರುಪೀಸ್ ಆಗುತ್ತೆ. ಇದಕ್ಕೂ ಸೆಂಟರ್ ಟೇಬಲ್, 2 ಪಫಿ, ಮತ್ತೆ ಸೋಫಾ. ಇದರಲ್ಲೂ ಕಸ್ಟಮರ್ಗೆ ನಾವು ಪ್ರೀಮಿಯಂ ಬೇಕು ಅಂದ್ರೆ ಏನು ಚಾರ್ಜಸ್ ಏನಿರಲ್ಲ. ಮತ್ತೆ ಫೋಮ್ಗೆ 3 years ವಾರಂಟಿ, ಮತ್ತೆ ಫ್ರೇಮ್ಗೆ 5 years ವಾರಂಟಿ ಬರುತ್ತೆ. ಸಕ್ಕತ್ತಾಗಿದೆ. ಕಸ್ಟಮರ್ ಕಸ್ಟಮೈಸೇಷನ್ ಬೇಕಿದ್ರೆ ಬೇರೆ ಫ್ಯಾಬ್ರಿಕ್ಸ್ ಅಲ್ಲಿ ಬೇಕಿದ್ರು ನಾವು ಮಾಡ್ಕೊಡ್ತೀವಿ. ಇದನ್ನ ಸೂಪರ್ ಆಗಿದೆ, ಬಾರಿ ಸ್ಮೂತ್ ಆಗಿದೆ. ನೀವು ಅಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಬ್ಯಾಕ್ ಸಪೋರ್ಟ್ ಸಿಗುತ್ತಲ್ಲ, ಅದೇ ಗೊತ್ತಾಗುತ್ತೆ. ಬೆನ್ನಿ ಬರೋದೇ ಸಕ್ಕ ಸ್ಮೂತ್ ಚೆನ್ನಾಗಿದೆ ಅಂತ. ಹೌದು ಸರ್, ಮೇನ್ ಸೋಫಾ ತಗೊಂಡೋದೇ ಕಂಫರ್ಟ್ ಗೋಸ್ಕರ ಅಲ್ವಾ? ಕಂಫರ್ಟ್ ಇಲ್ಲ ಅಂತಂದ್ರೆ ನಿಮ್ಮ ಸೋಫಾ ತಗೊಂಡಿದ್ದೆ. ಸರ್, ಇದೇನು ಏನು ಹಾಕದೆ ಹಿಂಗೆ ಇಟ್ಬಿಟ್ಟಿರಾ ಸರ್? ಇದು ಬಂದ್ಬಿಟ್ಟು ಸೋಫಾ ಸ್ಟ್ರಕ್ಚರ್. ಇದು ಕಸ್ಟಮರ್ಸ್ ಬಂದಾಗ ಯಾರಿಗೂ ಒಳಗಡೆ ಏನಿದೆ, ಹೇಗೆ ಸ್ಟ್ರಕ್ಚರ್ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಇದು ಬಂದ್ಬಿಟ್ಟು ನಾನು ಏನು ವುಡ್ ಯೂಸ್ ಮಾಡ್ತಾ ಇದ್ದೀನಿ ಹೇಳ್ತದ, ಪೈನ್ ವುಡ್ ಅಂತ ಹೇಳ್ತಾ ಇದ್ದಲ್ಲ, ಪೈನ್ ವುಡ್ ಇದು.
ಬರೀ ನೋಡ್ಬೋದು, ಬರೀ ಇದೆ, ಬರೀ ವೇಟ್ ಇದೆ, ಒಳ್ಳೆ ವುಡ್ ಯೂಸ್ ಮಾಡಿರೋದ್ರಿಂದ. ಅಂದ್ರೆ ಹಿಂಗಿರತ್ತೆ ಸ್ಟ್ರಕ್ಚರ್, ಸೋಫಾ ಸ್ಟ್ರಕ್ಚರ್ ಈ ತರ ಬರುತ್ತೆ, ಈ ತರ ಬಂದ್ಬಿಟ್ಟು ಸ್ಪ್ರಿಂಗ್ಸ್ ಬರುತ್ತೆ ಕಂಫರ್ಟ್ಗೋಸ್ಕರ, ಮತ್ತೆ ಬೆಲ್ಟ್ ಯೂಸ್ ಮಾಡ್ತೀವಿ, ಮತ್ತೆ ಹಿಂದ್ಗಡೆ ಬ್ಯಾಕ್ ಸಪೋರ್ಟ್ ಗೆ ನಾವು ಏನಾದ್ರು ಫೋಮು ಮತ್ತೆ ಇದ್ಕೊಡ್ತೀವಲ್ವ, ಇದು ಬೆಲ್ಟ್ ಬರುತ್ತೆ ಫುಲ್ ಹಿಂದ್ಗಡೆ ಹೋಗ್ಬೋದು. ಫೋಮ್ ಬಂದ್ಬಿಟ್ಟು ಸಾಫ್ಟ್ ಪ್ಲಸ್ ಹಾರ್ಡ್ ಫೋಮ್ ಇದು, ಐವೇನ್ ಬ್ರಾಂಡೆಡ್ ಫೋಮ್ ಯೂಸ್ ಮಾಡ್ತಿದ್ದೆ ಡ್ಯೂರೋಫ್ಲೆಕ್ಸ್ ದು, ಆ ಫೋಮ್ ಇದು. ಮತ್ತೆ ಪಾಕೆಟ್ ಸ್ಪ್ರಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ನಲ್ಲ, ಪಾಕೆಟ್ ಸ್ಪ್ರಿಂಗ್ ಅಂತಂದ್ರೆ ಗೊತ್ತಿಲ್ಲ ಯಾರಿಗೂ. ಇದು ನೋಡಿ, ಇದೆಲ್ಲ ಕಂಪ್ಲೀಟ್ ಸ್ಪ್ರಿಂಗ್ಸ್ ಇದೆ. ಇದು ಈ ಸ್ಪ್ರಿಂಗ್ಸ್ ಬಂದ್ಬಿಟ್ಟು ನಾವು ಸೀಟಿಂಗ್ ಮಾಡಿದಾಗ ಈ ತರ ಬೆಲ್ಟ್ ಕೊಟ್ಟಾಗ ಈ ತರ ಬರುತ್ತೆ, ನಾವು ಎಲ್ಲಿ ಕೂತ್ಕೊಂಡಾಗ ಆ ಕಂಫರ್ಟ್ನೆಸ್ ಬರೋದು ನಿಮಗೆ, ಕಂಫರ್ಟ್ನೆಸ್ ಬರುತ್ತೆ. ಹೌದು, ಇದ್ರ ಮೇಲೆ ಮತ್ತೆ ಇನ್ನೊಂದು 2 inches ಫೋಮ್ ಬರುತ್ತೆ. ಫೋಮ್ ಆದ್ಮೇಲೆ ಫ್ಯಾಬ್ರಿಕ್ ಬರುತ್ತೆ. ನೋಡೋವಾಗ ಸ್ಟೋರ್ಸ್ಗೆ ಹೋಗ್ತೀವಿ, ಸ್ಟೋರ್ಸ್ಗೆ ಹೋದಾಗ ಅವ್ರು ಹೇಳ್ತಾರೆ ಸರ್ ನಾವು ಅದು ಯೂಸ್ ಮಾಡಿದೀವಿ, ಇದು ಯೂಸ್ ಮಾಡಿದೀವಿ, ಗೊತ್ತಿಲ್ಲ ಕಸ್ಟಮರ್ಸ್ಗೆ. ಇವಾಗಲೂ ನನಗೆ ಗೊತ್ತಿರೋ ಒಂದು 70-75% ಆಫ್ ದೆಮ್ ಕಸ್ಟಮರ್ಸ್ಗೆ ಬಂದ್ಬಿಟ್ಟು ಒಳಗಡೆ ಏನ್ ಬರುತ್ತೆ ಏನ್ ಇದೆ ಏನು ಗೊತ್ತಿಲ್ಲ, ಒಂಥರ ರೋಡ್ ಸೈಡ್ ಮಾರ್ಕೆಟ್ ಅಲ್ಲ ಸರ್, ಈ ಊಟ ಎಲ್ಲ ಮಾಡಿದಲ್ಲಿ ಹೋಗ್ಬಿಡ್ತಾರೆ. ಕಸ್ಟಮರ್ ನಾಲೆಜ್ಗೋಸ್ಕರ ನಾವು ಡಿಸ್ಪ್ಲೇ ಮಾಡಿಕ್ಕಿದ್ದೇವೆ. ಮತ್ತೆ ಫ್ಯಾಬ್ರಿಕ್ಸ್ ನೋಡಬಹುದು, ಇದು ಬಂದ್ಬಿಟ್ಟು ಮಿಡ್ ರೇಂಜ್ ಫ್ಯಾಬ್ರಿಕ್, ಇದು ಮಿಡ್ ರೇಂಜ್. ಹೌದು, ಇದು ನೋಡಿ, ಇದು ಪ್ರೀಮಿಯಂ ಫ್ಯಾಬ್ರಿಕ್. ಇದು ಈ ಥಿಕ್ನೆಸ್ ನೋಡಬಹುದು, ಥಿಕ್ನೆಸ್ ಬಾರಿ ಇದು ನೋಡಿ, ಇದು ಡಿಫ್ರೆನ್ಸ್ ನೋಡಿ, ಇದು ಎರಡರಷ್ಟು ಇದೆ ಥಿಕ್ನೆಸ್. ಇದು ನೋಡಿ ವೆಲ್ವೆಟ್ ಫ್ಯಾಬ್ರಿಕ್ ಇದು, ಇದು ಹೆಂಗೆ ಅಂತಂದ್ರೆ 100 rupees 1000 rupees ತನಕ ಇರುತ್ತೆ, ನೋಡೋಕೆ ಒಂದೇ ತರ ಇರುತ್ತೆ. ಇವಾಗ ನಾವು ಈ ಫ್ಯಾಬ್ರಿಕ್ ಯೂಸ್ ಮಾಡ್ತೀವಿ, ಇನ್ನೊಬ್ರು ಯಾರು ಹೇಳ್ತಾರೆ ನಾವು ಇದೇನಪ್ಪ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು, ಫಾರ್ ಎಕ್ಸಾಂಪಲ್ ಎಲ್ಲೋ ಅಂಗಡಿಗೆ ಹೋಗಿರ್ತಾರೆ, ಅವ್ರು ಕಡಿಮೆ ರೇಂಜ್ ಯೂಸ್ ಮಾಡೋದು ಗೊತ್ತಾಗಲ್ಲ ಕಸ್ಟಮರ್ಸ್ಗೆ. ಡಬಲ್ ಪ್ಯಾಡಿಂಗ್ ಬರುತ್ತೆ, ಬಳಕೆ ಜಾಸ್ತಿ ಬರುತ್ತೆ, ಬೇಗ ಫ್ಯಾಬ್ರಿಕ್ ಹಾಳಾಗಲ್ಲ. ಇದೆಲ್ಲ ಇವಾಗ ಏನೇನು ಇಟ್ಟಿದೆ ಎಲ್ಲ ಪ್ರೀಮಿಯಂ ಫ್ಯಾಬ್ರಿಕ್ಸ್ ಸರ್. ಇವಾಗ ಇದೆಲ್ಲ ತೋರಿಸ್ತಾ ಇದ್ದೀರಾ, ಇವಾಗ ಏನಂದ್ರೆ ಇದರ ಸರ್ವಿಸ್ ಈಗ ನನಗೆ ಬಂತಂದ್ರೆ ಅದು ಸರ್ವಿಸ್ ಎಲ್ಲ ಹೇಗೆ ಕೊಡೋ? ವ್ಯಾರಂಟಿಯಲ್ಲಿ ಏನ್ ತೊಂದರೆ ಆದ್ರೂ ನಾನು ಮಾಡ್ಕೊಡ್ತೀನಿ, ಕಸ್ಟಮರ್ ಪ್ಲೇಸ್ ಅಲ್ಲಿ ಆದ್ರೆ ಕಸ್ಟಮರ್ ಪ್ಲೇಸ್ ಅಲ್ಲಿ ರೆಟಿಫಿಕೇಶನ್ ಮಾಡ್ಕೊಡ್ತೀನಿ. ಇಲ್ಲ ಆಗಲ್ಲ, ಫ್ಯಾಕ್ಟ್ರಿಗೆ ತಗೊಂಬರ್ಬೇಕಂದ್ರೆ ಫ್ಯಾಕ್ಟ್ರಿಗೆ ತಗೊಂಬಂದು ರೆಡಿ ಮಾಡಿ ಕಸ್ಟಮರ್ ಡೆಲಿವರಿ ಮಾಡ್ತೀವಿ. ವ್ಯಾರಂಟಿ ಪೀರಿಯಡ್ ಅಲ್ಲಿ ಏನೇ ಇದ್ರು ನಮ್ದೇ ಅದು. ಈಗ ವ್ಯಾರಂಟಿ ಪೀರಿಯಡ್ ಆದ್ರ ಮೇಲೆ ಎಲ್ಲ ಚೆನ್ನಾಗಿರುತ್ತೆ ಅಥವಾ ಸ್ಪ್ರಿಂಗ್ ಏನೋ ಒಂದು ಹೋಗ್ಬಿಡುತ್ತೆ, ಮಾಡ್ಕೊಡ್ತೀನಿ ಸರ್. ಅವಾಗ ಅದು ಮಿನಿಮಮ್ ಚಾರ್ಜಸ್ ಏನೋ ಇರುತ್ತೆ ಮಾಡ್ಕೊಡ್ತೀನಿ. ಹೌದು, ಅದೇನು ತುಂಬಾ ಸಣ್ಣ ಪುಟ್ಟ ಅನ್ಕೊಳ್ಳಿ, ಏನೋ ಚಾರ್ಜ್ ಮಾಡಲ್ಲ, ಮಾಡ್ಕೊಡ್ತೀವಿ. 3-2 ಸೋಫಾ ಇದನ್ನು, ಇದು ಲೆದರ್ ಐಟ್ ಏನು ಯೂಸ್ ಮಾಡಿದ್ದು, ಇದು ಪ್ರೀಮಿಯಂ ಲೆದರ್ ಐಟು. ಪಾಕೆಟ್ ಸ್ಪ್ರಿಂಗ್ ಅಂತ ನಿಮ್ಗೆ ಅವಾಗಲೇ ತೋರಿಸಿದ್ನಲ್ಲ, ಈ ಸೋಫಾ ಯೂಸ್ ಮಾಡೋದು ಪಾಕೆಟ್ ಸ್ಪ್ರಿಂಗ್. ಸ್ಪ್ರಿಂಗ್ ಹೌದು, ಗೊತ್ತಾಗತ್ತಿಲ್ಲ ಆಕ್ಷನ್. ಸ್ಪ್ರಿಂಗ್ ಅನ್ನೋದು ಹಾಕ್ಬಿಟ್ಟು ತುಂಬಾ ಕಂಫರ್ಟೇಸ್ ಬಂದ್ಬಿಡುತ್ತೆ ನಮ್ಗೆ, ಫೋಮ್ ಅಲ್ಲಿ ನಮ್ಗೆ ಕಂಫರ್ಟೇಸ್ ಸಿಗಲ್ಲ. ಇದೆಲ್ಲ ಎಷ್ಟು ಟೈಮ್ ಕೊಡ್ತೀರಾ ಇದು ವಾರಂಟಿ? 2 years ಸರ್. ಪಾಕೆಟ್ ಸ್ಪ್ರಿಂಗ್, ಪಾಕೆಟ್ ಸ್ಪ್ರಿಂಗ್ 2 ವರ್ಷ ಕೊಡ್ತೀವಿ. ಕಸ್ಟಮರ್ ಹೇಗೆ ಯೂಸ್ ಮಾಡ್ತಾರೆ ಅದರ ಲೈಫ್ ಅದರ ಬರುತ್ತೆ. ಯಾರು ಏನು ಸೋಫಾ ಮೇಲೆ ಜಾಸ್ತಿ ಏನಲ್ಲ, ಹೌದು ಅದು ಹಂಗೆ ಯಾವ ತರ ಯೂಸ್ ಮಾಡ್ತಾರೆ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು 10 ವರ್ಷ ಯೂಸ್ ಮಾಡಿರೋರು ಇದಾರೆ ಸರ್ ಪಾಕೆಟ್ ಸ್ಪ್ರಿಂಗ್ ಅಲ್ಲಿ. ಸರ್ ಇದನ್ನು 3 launcher ಇದು ವಿತ್ ಸೆನಿಟೇಬಲ್ ಇದು, ಇದ್ರಲ್ಲೂ ಅಷ್ಟೇ ಕಸ್ಟಮೈಸೇಷನ್ ಇದೆ. ಕಸ್ಟಮರ್ ಗೆ ಯಾವ ತರ ಬೇಕಿದ್ರು ನಾವು ಮಾಡ್ಕೊಡ್ತೀವಿ. 48,000 rupees ಆಗುತ್ತೆ ಫುಲ್ ಸೆಟ್ ಗೆ. ಜಾಸ್ತಿ ಸ್ಮೂತ್ ಅನ್ಸಲ್ಲ, ಹೌದು ಜಸ್ಟ್ ನಾರ್ಮಲ್ ಆಗಿದೆ. ಏನಂತಂದ್ರೆ ನಾವು ಈ ಫೋಮ್ ಏನ್ ಯೂಸ್ ಮಾಡ್ತೀವಿ, ಸ್ಟಾರ್ಟಿಂಗ್ ಅಲ್ಲಿ ಮೂಮೆಂಟ್ ಸ್ವಲ್ಪ ಹಾರ್ಡ್ನೆಸ್ ಇರುತ್ತೆ, ಯೂಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಸಾಫ್ಟ್ ಆಗ್ಬಿಡುತ್ತೆ. ಅದೇ ಸರ್ ಸೋಫಾ ಕಂ ಬೆಡ್ಸ್ ಇದೆ, ಇಲ್ಲ ಇದು ಬಂದ್ಬಿಟ್ಟು ಒನ್ ಪೋರ್ಷನ್ ಇದು, ಕೂತ್ಕೊಂಡ್ಬಿಟ್ಟು ಲೆಗ್ ಸ್ಟ್ರೆಚ್ ಮಾಡ್ಕೊಂಡು ಕೂತ್ಕೊಂಡು ಮೂವಿ ನೋಡೋದಕ್ಕೆ ಅದಕ್ಕೆ ಯೂಸ್ ಆಗುತ್ತೆ. ಇಲ್ಲ ಬೆಡ್ ಮಾಡ್ಕೊಬೇಕು ಅಂತಂದ್ರೆ ಬೆಡ್ ಓಪನ್ ಮಾಡಿದ್ರೆ ನಮ್ಗೆ ಇಬ್ಬರು ಮಲಗುವಷ್ಟು ಬೆಡ್ ಆಗುತ್ತೆ, ಒಂದು ದಿಂಬ ಹಾಕೊಂಡ್ಬಿಟ್ಟು ಆರಾಮಾಗಿ ಮಲಗಬಹುದು. ಇದು ದಿಂಬ ಹೆಂಗಿದ್ರು ಬ್ಯಾಕ್ ರೆಸ್ಟಿಂಗ್ ಅಂತ ಇಟ್ಕೊಂಡು ಇರ್ತಾರೆ. ಹೌದು, ದಿಂಬಿಡಕ್ಕೂ ಜಾಗ ಇದೆ, ಇದು ಸ್ಟೋರೇಜ್ ಇದೆ, ಇದು ದಿಂಬಿಗೆ ಇಟ್ಟಿದ್ದೇವೆ ಇಲ್ಲಿ, ಸ್ಟೋರ್ ಕೂಡ ಇಡಬಹುದು. ಹೌದು, ಇನ್ನೊಂಥರ ಸ್ಪೇಸ್ ನ ಒಳ್ಳೆ ಮಾಡುತ್ತಲ್ವಾ ಸೋಫಾ. ಇವಾಗ 3-seater ಸೋಫಾ ಇಕ್ಕಿರ್ತೀವಿ, ಯಾಕಂದ್ರೆ ಇವಾಗ ಮನೇಲಿ ಬಂದ್ಬಿಟ್ಟು ಎಲ್ಲಾರ್ದು ದೊಡ್ಡ ಮನೆ ಅಂತ ಇರಲ್ಲ. ಕೆಲವ್ರು ಮನೇಲಿ ಬಂದ್ಬಿಟ್ಟು ನಮ್ಗೆ ಗೆಸ್ಟ್ ಯಾರು ಬಂದಾಗ ಎಕ್ಸ್ಟ್ರಾ ಜನ ಬಂದಾಗ ಮಲಗೋದು ಜಾಗ ಇರಲ್ಲ. ಸೊ ಈ ತರ ಸೋಫಾ ತಗೊಂಡ್ಬಿಟ್ರೆ ಏನಂತಂದ್ರೆ ಸೋಫಾ ತರನು ಆಗುತ್ತೆ, ಯಾರಾದ್ರೂ ಗೆಸ್ಟ್ ಬಂದ್ರೆ ಬೆಡ್ ಯೂಸ್ ಮಾಡ್ಕೊಬಹುದು. ಬೇಡ ಅಂದ್ರೆ ಸೋಫಾ ತರನು ಯೂಸ್ ಮಾಡ್ಬಹುದು. ಸಕ್ಕತ್ತಾಗಿದೆ ಸರ್, ಇದು ಮೂರ್ ಪರ್ಪಸ್. ಈ 3-seater ಆಯ್ತು, ಇದು ಹೇಳ್ತಾ ಇದ್ನಲ್ಲ, ಇದು ಒಂದು ಸೋಫಾ ಕಂ ಬೆಡ್. ಇದು ಸೋಫಾ ಕಂ ಬೆಡ್? ಹೌದು. ಓಕೆ, ಇದು ಫ್ಯಾಬ್ರಿಕ್ ಇದರಲ್ಲಿ ಯೂಸ್ ಮಾಡಿರೋದು. ಇದು ವಿತ್ ಹೆಡ್ರೆಸ್ ಅಡ್ಜಸ್ಟಬಲ್ ಇದೆ, ಇದು ವಿತ್ ಪಿಲ್ಲೋಸು. ಇದು ಓಪನ್ ಮಾಡಿದ್ರೆ ಬೆಡ್ ಆಗುತ್ತೆ. ಸಕ್ಕತ್ತಾಗಿದೆ ಸರ್ ಇದು. ಇದು ಬಂದ್ಬಿಟ್ಟು ವಿತ್ ಸ್ಟೋರೇಜ್ ಇದೆ ಒಳಗಡೆ. ಸರ್ ಏನ್ ಸರ್ ಒಂದೊಂದು ಓಪನ್ ಮಾಡಿ ಒಳಗಡೆ ಇಲ್ಲಿ ಬಟ್ಟೆ ಗಿಟ್ಟೆ ಏನಾದ್ರು ಬೇಕಾದ್ರೆ ಪಿಲ್ಲೋಸ್ ಪಿಲ್ಲೋಸ್ ಏನಾದ್ರು ಇಡ್ಬೇಕಂದ್ರೂ ಯೂಸ್ ಮಾಡ್ಕೊಬಹುದು. ಇದು ಏನು ಒಂದೊಂದೇ ಒಳ್ಳೆ ಸುರಂಗ ಮಾರ್ಗ ತರ ಒಂದೊಂದೇ ಸಕ್ ತೋರಿಸಿರೋದ್ರಿಂದ ಗೊತ್ತಾಗಿಲ್ಲ. ಇದು ಎಲ್ಲ ನಾವು ಪಿಲ್ಲೋಸ್ ಎಲ್ಲ ಓಪನ್ ಮಾಡ್ಕೊಂಡ್ಬಿಟ್ರೆ ಇದು ಬೆಡ್ ಆಗುತ್ತೆ. ಬೆಡ್ ಆಗ್ಬಿಡತ್ತಲ್ಲ, ಬೇಡ ಅಂತಂದ್ರೆ ನಾವು ಕ್ಲೋಸ್ ಮಾಡ್ಕೊಂಡು ಸೋಫಾ ತರ ಎಲ್ ಶೇಪ್ ಸೋಫಾ ತರ ಯೂಸ್ ಮಾಡ್ಕೊಬಹುದು. ಇದು ಇದು ಹ್ಯಾಂಡಲ್ ಕೂಡ ಬಾರಿ. ಹೌದು, ಆರಾಮಿದೆ. ಪ್ರೈಸಸ್ ನಾನು ಹೇಳಿರ್ಲಿಲ್ಲ. ಇದು 3-seater ಸೋಫಾ ಕಂಬೈಡ್ ಏನ್ ಹೇಳ್ತಾ ಇದೀನಿ, 45,000 rupees ಆಗುತ್ತೆ. ಇದು ಕಂಪ್ಲೀಟ್ ವುಡನ್. ಇದು ಕಂಪ್ಲೀಟ್ ವುಡನ್? ಕಂಪ್ಲೀಟ್ ವುಡನ್. ಯಾವ ವುಡನ್ ಯೂಸ್ ಮಾಡಿದ್ರೆ ಹೇಗೆ ಸರ್? ಸರ್ ಟೀಕ್ ವುಡ್. ಇದು ಎತ್ಬೇಕಂದ್ರೆ ಒಂದು 5-6 jana ಬೇಕಿದ್ನ ಎತ್ತಕ್ಕೆ. ಎಷ್ಟು ಇದೆ ಸರ್ ಇದು ಹೇಳ್ತಾ ಇದ್ರೆ? ಒಂದು 3-4 jana ಬೇಕು ಎತ್ತೋದಕ್ಕೆ ಅದನ್ನ, ಅಷ್ಟು ಹೆವಿ ಇದೆ ಅದು. ಇದು ಸೋಫಾ ಬಂದ್ಬಿಟ್ಟು 49,000 rupees. ಇದು ಯಾವ ಕಲರ್ ಬೇಕು ನಾನು ಮಾಡ್ಕೊಡ್ತೀನಿ. ಒಳ್ಳೆ ವರ್ತ್ ಅನ್ಸತ್ತೆ. ಹೌದು, ಬೆಡ್, ಸೋಫಾ, ಸ್ಟೋರೇಜ್ ಎಲ್ಲ ಒಂದಲೇ ಸಿಕ್ಬಿಡತ್ತೆ. ಹೌದು, ಮತ್ತೆ ಇದೊಂದು ಸೋಫಾ, ಇದು ಬೆಡ್ ಸೋಫಾ. ಇದು ಇದು ಹೇಗೆ ಅಂತಂದ್ರೆ ಎಲ್ ಶೇಪ್ ಸೋಫಾ, ಸೆನಿಟೇಬಲ್ ಪಿಲ್ಲೋಸ್ ಇದೆ. ನಮಗೆ
ಜಾಯಿನ್ ಮಾಡಿದ್ರೆ ಪಿಲ್ಲೋಸ್ ತೆಗೆದ್ಬಿಡ್ತೀವಿ ಅನ್ಕೊಳ್ಳಿ, ಒಂಥರ ಫುಲ್ ಬೆಡ್ ಆಗೋಯ್ತು, ಫುಲ್ ಬೆಡ್ ಆಗೋಯ್ತು, ಇಬ್ರು ಮಲ್ಗಕ್ ಸಕ್ಕತ್ತಾಗಿದೆ. ಹೌದು, ಮಲ್ಟಿಪರ್ಪಸ್ ಯೂಸ್ ಮಾಡ್ಕೊಂಡು ಮಚ್ಚರಿ, ಇದು ಎಲ್ ಸೋಫಾ ಮಾಡ್ಬೋದು, ಬೆಡ್ ಸೋಫಾ ಮಾಡ್ಬೋದು. ಸರಿ, ಇದು 38,000 rupees. ಜಸ್ಟ್ ಒನ್ ಫ್ಲೋರ್ ಅಲ್ಲೇ ಇಷ್ಟೊಂದಿದೆ, ಎರಡು ಫ್ಲೋರ್ ಇದೆ, ಬನ್ನಿ ಹೋಗೋಣ. ಇನ್ನು ಎರಡು ಫ್ಲೋರ್ ಅಲ್ಲಿ ಏನಿದೆ ನೋಡ್ಕೊಂಬೋಣ, ಬನ್ನಿ. ಕಾರ್ನರ್ ಸೋಫಾ, ಇದು ರೆಕ್ಲೈನರ್ ಮಾಡೆಲ್ ಸರ್ ಮಾಡಿರೋದು, ರೆಕ್ಲೈನರ್ ರೆಕ್ಲೈನರ್ ಇಲ್ಲ ಇದರಲ್ಲಿ. ಕಸ್ಟಮರ್ ರೆಕ್ಲೈನರ್ಸ್ ಬೇಕಿದ್ರೆ ನಾನು ಮಾಡ್ಕೊಡ್ತೀನಿ. ಹೌದು, ಇದ್ರಲ್ಲಿ ಹೆಂಗೆ ಅಂತಂದ್ರೆ ಎರಡು ರೆಕ್ಲೈನರ್ ಬರುತ್ತೆ, ಈ ಕಡೆ ಕಾರ್ನರ್ ಒಂದು, ಆ ಕಡೆ ಕಾರ್ನರ್ ಒಂದು. ಸರ್, ಇದು ಪ್ರೈಸ್ ಹೇಗಿದೆ ಸರ್? ಇದು ಮೈಕ್ರೋ ಫ್ಯಾಬ್ರಿಕ್ ಯೂಸ್ ಮಾಡಿದೀನಿ, 70,000 rupees ಆಗುತ್ತೆ ಸರ್ ಸೋಫಾಗೆ. 70,000. ಹೌದು, ರೆಕ್ಲೈನರ್ ಬೇಕಂದ್ರೆ ಅದಕ್ಕೆ ಎಷ್ಟಾಗುತ್ತೆ ಸರ್? ಅದು ಅಡಿಷನಲ್ ಆಗುತ್ತೆ ಸರ್, ರೆಕ್ಲೈನರ್ ಮೋಟರೈಸ್ ಇದೆ, ಮ್ಯಾನ್ಯಲ್ ಇದೆ. ಎರಡು ರೆಕ್ಲೈನರ್ ಬೇಕು ಅಂದ್ರೆ ನಿಮಗೆ ಒಂದು 95,000 rupees ತನಕ ಆಗುತ್ತೆ. ಪೂಜಾ ಹಾಲ್ ಇದೆ, ಪೂಜಾ ಮಂದಿರ ಒಂದಿದೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ, ಸಿಂಪಲ್ ಆಗಿದೆ, ಚೆನ್ನಾಗಿದೆ. ಕಸ್ಟಮರ್ ಏನ್ ಬೇಕು ಆತರ ನಾವು ಮಾಡ್ಕೊಡ್ತೀವಿ ಸರ್. ಹೌದು, ಇದು ಕಾರ್ನರ್ ಸೋಫಾನ, ಇದನ್ನು ಒಳ್ಳೆ ಥಿಯೇಟರ್ ಇದ್ದಂಗೆ ಇದೆ ಸರ್. ಹೌದು, ಇದರಲ್ಲೂ ಅಷ್ಟೇ ನಮಗೆ ಬರುತ್ತೆ ಸ್ಟೋರೇಜ್ ಸ್ಪೇಸು, ಇದರಲ್ಲೂ ನಮಗೆ ಅಡ್ರೆಸ್ ಅಡ್ಜಸ್ಟಬಲ್ ಬರುತ್ತೆ, ಎಷ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಬೋದು. ಓಕೆ, ಇನ್ನು ಅದನ್ನ ಬಿಟ್ರೆ ಇಲ್ಲಿ ಏನಾದ್ರು ಕಪ್ಪು, ಹಾಂ ಕಪ್ಪು ಹೋಲ್ಡರ್ಸ್ ಇದೆ, ಸ್ಟೋರೇಜ್ ಇದೆ, ಸ್ಟೋರೇಜ್ ಇದೆ, ಮೆಟಲ್ ಎಗ್ಸ್ ಯೂಸ್ ಮಾಡಿದ್ದೇವೆ, ಇದು ಪ್ರೀಮಿಯಂ ಬ್ಲೇಡ್ ರೈಟ್ ಇದು. ಸೊ ಇದರಲ್ಲೂ ಏನಾದ್ರು ಕಸ್ಟಮೈಸೇಷನ್ ಬೇಕಿದ್ರೆ ಮಾಡ್ಕೊಬೋದು, ಮಾಡ್ಕೊಡ್ತೀರಾ? ಹೌದು, ಇದು 75,000 rupees ಆಗುತ್ತೆ ಸರ್ ಕಂಪ್ಲೀಟ್ ಸೆಟ್ಗೆ. 75,000. ಹೌದು, ನೋಡಿ, ಇದೊಂದು ವೈಟ್ ಸೋಫಾ ಇದೆ, ಇದರಲ್ಲಿ ಪಾಕೆಟ್ ಸ್ಪ್ರಿಂಗ್ ಯೂಸ್ ಮಾಡಿದ್ದೀವಿ ಕಂಫರ್ಟ್ಗೋಸ್ಕರ. ಹೌದು, ಇದು ಅಡ್ಜಸ್ಟಬಲ್ ಬರುತ್ತೆ. ಇದು ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು 90,000 rupees ಆಗುತ್ತೆ ಸರ್, 3-2. ಹೌದು, ಒಂದೊಂದು ಸೀಟಿಗೆ ಜಾಸ್ತಿ ಆದ್ರೆ ಅದು ಹೇಗೆ ಡಿಫ್ರೆನ್ಸ್ ಹೇಗಾಗುತ್ತೆ? ಸರ್, ಇದರಲ್ಲಿ ಹೆಂಗೆ ಅಂತಂದ್ರೆ ನಮಗೆ ಕ್ವಾಲಿಟಿ ಆಫ್ ಫ್ಯಾಬ್ರಿಕ್ ಮತ್ತು ಫೋಮು ಮತ್ತು ಒಳಗಡೆ ಇನ್ನರ್ ಮೆಟೀರಿಯಲ್ಲು, ಇವಾಗ ಲೆಗ್ಸ್ ಎಲ್ಲ ಬಂದ್ಬಿಟ್ಟು ಸ್ಟೀಲ್ ಲೆಗ್ಸ್ ಹಾಕಿರ್ತೀವಿ, ಅದಕ್ಕೆಲ್ಲ ಬಂದ್ಬಿಟ್ಟು ಪ್ರೈಸ್ ಜಾಸ್ತಿ ಆಗುತ್ತೆ. ನಾವು ಹೆಂಗೆ ಮಾಡಿಫೈ ಮಾಡ್ತೀವಿ ಅದ್ರ ಮೇಲೆ ಪ್ರೈಸ್ ಇದಾಗ್ತಾ ಹೋಗುತ್ತೆ. ಹೇಳಿದ್ನಲ್ಲ, ಎರಡು ಸೋಫಾ 55,000 ಕಂಪ್ಲೀಟ್ ಸೆಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ತುಂಬ ಪ್ರೀಮಿಯಂ ಆಗಿಬಿಟ್ಟು ನನಗೆ ಫ್ಯಾಬ್ರಿಕ್ ಚೆನ್ನಾಗಿರಬೇಕು, ಫೋಮು ಚೆನ್ನಾಗಿರಬೇಕು ಅಂದ್ರೆ 75,000 ಹೋಗುತ್ತೆ, ಮತ್ತೆ 80,000 ಹೋಗುತ್ತೆ. ಕಸ್ಟಮರ್ ಯಾವ ರೇಂಜ್ ಅಲ್ಲಿ ಫ್ಯಾಬ್ರಿಕ್ ಸೆಲೆಕ್ಟ್ ಮಾಡ್ತಾರೆ ಅದು ಒಂದು ಇಂಪಾರ್ಟೆಂಟ್. 4-3-2 ಆತರ ಎಲ್ಲ ತಗೊಂಡ್ರೆ ಇನ್ನು ವಿತೌಟ್ ಸೆಂಟರ್ ಟೇಬಲ್ 48,000 rupees ಮೈಕ್ರೋ ಫ್ಯಾಬ್ರಿಕ್ ಯೂಸ್ ಮಾಡಿದೀನಿ, ಅದ್ ಕೆಳಗೆ ಒಂದು 3 ಲಾಂಜರ್ ತೋರಿಸಿದ್ನಲ್ಲ, ಸೇಮ್ ಅದೇ ಕಾನ್ಸೆಪ್ಟ್ ಅಲ್ಲಿ 3-2 divider ಇದು. ಇದೊಂದು 7 ಜನ ಕೂತ್ಕೊಬಹುದು ಇದರಲ್ಲಿ. ಬ್ಯಾಕ್ ಎಲ್ಲ ರೆಸ್ಟ್ ಇಲ್ಲ, ಚೆನ್ನಾಗಿದೆ. ಇವಾಗ ವಿಂಡೋ ಬಂದಿರುತ್ತೆ, ಇಲ್ಲ ಒಂದ್ ಏನೋ ಒಂದು ಅಡ್ಡ ಇರುತ್ತೆ, ಬ್ಯಾಕ್ ರೆಸ್ಟ್ ಹಾಕಕ್ ಆಗಲ್ಲ, ಇಲ್ಲ ಸ್ವಿಚ್ ಪಾಯಿಂಟ್ ಏನೋ ಒಂದ್ ಇರುತ್ತೆ, ಆ ಜಾಗದಲ್ಲಿ ಇದು ಯೂಸ್ ಮಾಡ್ಕೊಬಹುದು. ಇದು 48,000 rupees ಗೆ ನಿಮ್ಗೆ ಸಿಗುತ್ತೆ. ಇದು ಇಲ್ಲೊಂದಿದೆ, ರೆಡ್ ಕಲರ್, ಸುಮಾರಿದೆ ಸರ್, ಸುಮಾರಿದೆ. ಹೌದು, ಇದನ್ನ ಬಿಟ್ರೆ ಇದು ಇದೊಂದು ಕಾರ್ನರ್ ಸೋಫಾ, ಇದು ಇದು ಆರ್ಟಿಫಿಷಿಯಲ್ ಲೆದರ್ ಯೂಸ್ ಮಾಡಿದ್ದೀನಿ, ಇದು ಬಂದ್ಬಿಟ್ಟು 55,000 rupees ಆಗುತ್ತೆ. ಇದು ಇದು 2-1 ಕಾರ್ನರ್, 2-1 ಕಾರ್ನರ್, 5-6 seats ಬರುತ್ತೆ ಕಾರ್ನರ್, ಬರ ಸಿಂಗಲ್ ಇರುತ್ತಲ್ಲ. ಹೌದು, ಇದ್ರಲ್ಲಿ ಈ ಕಾಯಿಂಟ್ ಅಂದ್ರೆ ಪಾಯಿಂಟ್ ಕಾರ್ನರ್ ಅಂತಿದೆ, ಇದು ಕಾರ್ನರ್ ಯೂಸ್ ಮಾಡಕ್ ಆಗಲ್ಲ, ಒಂಥರ ಲಾಂಜ್ ಹತ್ರ ಯೂಸ್ ಮಾಡ್ಕೊಬಹುದು, ಅಲ್ಲಿ ಕೂತ್ಕೊಂಡ್ಬಿಟ್ಟು ಆ ಕಡೆ ಬೇಕಾದ್ರೆ ನಾವು ಕಾಸ್ಟ್ ಟೆಸ್ಟ್ ಮಾಡ್ಕೊಬಹುದು, ಈಗ ಸ್ಟೆಸ್ಟ್ ಮಾಡ್ಕೊಬಹುದು, ಅದ್ರ ಮಿಕ್ಕಿರೋ ಕಾರ್ನರ್ ಸೋಫಾ ಸೇವೆ ತೋರಿಸಿ ಕಾರ್ನರ್ ನೀವು ಕೂರ್ಬೋದು. ಇಲ್ಲಿ ಏನಂದ್ರೆ ಜಸ್ಟ್ ಮಲಗಕ್ಕೆ ಯೂಸ್ ಆಗುತ್ತೆ. ಹೌದು, ಇವತ್ತು ಡಾರ್ಕ್ ಕಲರ್ ಅಲ್ಲಿ ಡಾರ್ಕ್ ಕಲರ್ ನೋಡಿರುತ್ತೆ. ಹೌದು, ಇದು ಆರ್ಟಿಫಿಷಿಯಲ್ ಲೆದರ್ ಯೂಸ್ ಮಾಡಿದೀನಿ, ಪಾಕೆಟ್ ಸ್ಪ್ರಿಂಗ್ ಯೂಸ್ ಮಾಡಿದೀವಿ, 3-2-1 ಇದು, 3-2 ಬೇಕಿದ್ರು ಮಾಡೋಣ, 3-1 ಬೇಕಿದ್ರು ಮಾಡೋಣ, ಕಸ್ಟಮರ್ ಯಾವ ತರ ಬೇಕಿದ್ರು ಮಾಡೋಣ. 3-2-1 80,000 rupees ಆಗುತ್ತೆ, 80,000. ಸರ್, ಇದೆಲ್ಲ ಪ್ರೀಮಿಯಂ ಮಾಡಲ್ ಸರ್, ಇಲ್ಲ ಇಂಪೋರ್ಟೆಡ್ ಮಾಡಲ್ ಡಿಸೈನ್ಸ್ ಇವೆಲ್ಲ. ಇದು ಸೆನಿ ಟೇಬಲ್ ಬೇಕು ಅಂದ್ರೆ 25,000 rupees ಆಗುತ್ತೆ, 4-stool ಸೆನಿ ಟೇಬಲ್. ಟೀ ಕೂಡ ಹೇಳಿದ್ನಲ್ಲ, ಕೆಳಗಡೆ ಕೆಳಗಡೆ ಬಂದ್ಬಿಟ್ಟು ಮೇಲೆ ಗ್ಲಾಸ್ ಬಿತ್ತು, ಒಳಗಡೆ ಪೆಬಲ್ಸ್ ಎಲ್ಲ ಇತ್ತು, ಇದ್ರ ಬಂದ್ಬಿಟ್ಟು ನಾವು ಸಾಲಿಡ್ ಟಾಪ್ ಕೊಟ್ಟಿದ್ದೀವಿ. ಬೇಕಿದ್ರು ನಾವು ಮಾಡ್ಕೊಡ್ತೀವಿ. ಹೌದು, ಹಂಗೆ ಬಂದಾಗ ಇಲ್ಲಿ ಉಡುನ್ ಸೋಫಾ ಇದೆ, 3-2-1, ಇದು ಪ್ಯೂರ್ ಟೀ ಕೂಡ ಇದು. ಓಕೆ, ಇಷ್ಟೊತ್ತಲ್ಲಿ ಉಡುನ್ ಸೋಫಾ ಇದೆ, ಫಸ್ಟ್ ನೋಡ್ತಾ ಸರ್. ನನ್ನ ಹತ್ರ ಇರೋದು ಬರೀ 3 models, ಇನ್ನೊಂದು 2 models ಸ್ಟಾಕ್ ಎಲ್ಲ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಪ್ಯೂರ್ ಟೀ ಕೂಡ ಇದು. ಇದು ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು 80,000 rupees ಆಗುತ್ತೆ, 80,000 rupees ಆಗುತ್ತೆ. ಇವೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಹೌದು ಹೌದು, ಇದು ಬಂದ್ಬಿಟ್ಟು ಆಲ್ಮೋಸ್ಟ್ 8-10 inches ಕುಷನ್ ಹಾಕಿದೀವಿ, ಬ್ಯಾಕ್ ಒಂದು ಕುಷನ್ ಬರುತ್ತೆ, ಇದು ಒಂದು ಬರುತ್ತೆ. ಒಂದು 5 ವರ್ಷ ಯೂಸ್ ಮಾಡ್ಕೊಂಡು 5 ವರ್ಷದ ಮೇಲೆ ಬರೀ ಒಂದು ಕುಷನ್ ಚೇಂಜ್ ಮಾಡ್ಕೊಂಡ್ಬಿಟ್ರು ಮತ್ತೆ ಸೋಫಾ ಹೊಸದಾಗೋಯ್ತು. ಇದೆಲ್ಲ ಬೇಕಾದ ತಕೊಂಡು ವಾಶ್ ಮಾಡ್ಕೊಬಹುದು. ಹೌದು, ಇದು ಉಡ್ಡಿಗೆ ಎಷ್ಟು ಟೈಮ್ ಇಟ್ಕೊಡ್ತೀರಾ, ವಾರಂಟಿ ಹೇಗೆ ಸರ್? ಸರ್, 5 years ಸರ್, 5 years ಉಡ್ಡಿಗೂ. ಹೌದು, ಬಟ್ ಉಡ್ಡೆಲ್ಲ ಏನು ಆಗಲ್ಲ, ಏನು ಆಗಲ್ಲ ಸರ್. ಹೌದು, ಚೆನ್ನಾಗಿರುತ್ತೆ, ಏನಾಗಲ್ಲ. ಇದು ಟೀ ಕುಡ್, ಇದು 3-2-1 ಕಾನ್ಸೆಪ್ಟ್, 80,000 rupees ಆಗುತ್ತೆ. ಇದು ಇದೊಂದು 3-2 divider ಇದೇ ಕಾನ್ಸೆಪ್ಟ್ ಅಲ್ಲಿ ಅವಾಗಲೇ ಹೇಳಿದ್ನಲ್ಲ ನಾನು, ಡಿವೈಡರ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಸೋಫಾಗ ಅಷ್ಟೇ, ಕಲರ್ ಆಪ್ಷನ್ಸ್ ಯಾವ್ದು ಬೇಕಿದ್ರು ಮಾಡೋಣ. 3-2 divider 55,000 rupees ಆಗುತ್ತೆ, 55,000 rupees. ತುಂಬಾ ಸೋಫಾ ಇಟ್ಟಿದ್ದಾರೆ, ಕ್ಲಿಯರೆನ್ಸ್ ಸೇಲ್ಸ್ ಅಂತ ಹಾಕಿದ್ದಾರೆ, ಎಲ್ಲ ಕ್ಲಿಯರೆನ್ಸ್ ಅಂತ ಇಟ್ಕೊಂಡಿರೋ ಇದು. ಇನ್ನು ಜಸ್ಟ್ 2nd floor ಆಗಿದ್ದು, ಈ ಫ್ಲೋರ್ ಅಲ್ಲಿ ಏನೇನಿದೆ ಸರ್? ಇದ್ರಲ್ಲಿ ಬಂದ್ಬಿಟ್ಟು ಡೈನಿಂಗ್ಸ್ ಇದೆ, ಬೆಡ್ಸ್ ಇದೆ, ಮ್ಯಾಟ್ರೆಸ್ ಇದೆ. ಸೊ ನೋಡಬಹುದು, ಸಕ್ಕದಾಗಿದೆ ಸರ್ ಡೈನಿಂಗ್. ಹೌದು ಸರ್, ಡೈನಿಂಗ್ಸ್ ಎಲ್ಲ ಮಾತ್ರ ಬಂದ್ಬಿಟ್ಟು ಮಾರ್ಬಲ್ ಟಾಪ್ ಇದೆ, ಟೈಲ್ ಟಾಪ್ ಇದೆ, ಸಾಲಿಡ್ ವುಡನ್ ಟಾಪ್ ಇದೆ, ಶಿಶಮ್ಸ್ ಇದೆ, ಟೀ ಕುಡ್ ಇದೆ, ಅಸಮ್ ಟೀಕ್ ಇದೆ. ಸಕ್ಕದಾಗಿದೆ ಸರ್, ಕಂಫರ್ಟಬಲ್ ಆ ಕಡೆ ಈ ಕಡೆ ಇದೆ. ಹೌದು, ಇದು ಇಂಪೋರ್ಟೆಡ್ ಮಾಡೆಲ್ ಸರ್, ಇದು ಇಂಪೋರ್ಟೆಡ್ ಮಾಡೆಲ್. ಹೌದು, ಸಕ್ಕದಾಗಿದೆ ಸರ್. ಹೌದು, ಇದೆಲ್ಲ ಹೇಗೆ ವ್ಯಾರಂಟಿ ಎಲ್ಲ ಹೇಗೆ ಸರ್? ಇದು ಬಂದ್ಬಿಟ್ಟು 1 year ವ್ಯಾರಂಟಿ ಬರುತ್ತೆ ಇದರಲ್ಲಿ. ಮಿಕ್ರೋದ್ರೆಲ್ಲ ಬಂದ್ಬಿಟ್ಟು ನಮ್ದು 3-5 years ವ್ಯಾರಂಟಿ ಬರುತ್ತೆ. ಇದು ನೋಡಿ, ಇದು ಶಿಶಮ್ ಇಡೋದು, ಇದು ಕಂಪ್ಲೀಟ್ ಉಡ್ ಇದು, ಎಲ್ಲೂ ಬಂದ್ಬಿಟ್ಟು ಏನು ಇಲ್ಲ, ಪ್ಲೈ ಆಗ್ಲಿ ಏನು ಇಲ್ಲ, ಕಂಪ್ಲೀಟ್ ಶಿಶಮ್. ಚೇರ್ ನೋಡ್ಬೋದು,
ಒಂದೊಂದೇ ಪ್ರೈಸ್ ಕೇಳ್ತಾ ಹೋದ್ರೆ ನಮ್ಮ ಪ್ರಕಾರ ಒಂದ್ ಅವರ್ ಆಗತ್ತೆ, ಯಾಕಂದ್ರೆ ಅಷ್ಟು ಪ್ರಾಡಕ್ಟ್ ಇದೆ ಇಲ್ಲಿ. ಸೊ ನಂಗೆ ಒಂದ್ ಹೇಳಕ್ಕಿಂತ ಇವಾಗ ಎಷ್ಟಿನಿಂದ ಸ್ಟಾರ್ಟ್ ಆಗತ್ತೆ ಅಂತ ಒಂದ್ ಹೇಳ್ಬಿಡಿ ಸರ್. ಸರ್, ಡೈನಿಂಗ್ ಟೇಬಲ್ ಸ್ಟಾರ್ಟ್ ಆಗುತ್ತೆ 25,000 ಸ್ಟಾರ್ಟ್ ಆಗುತ್ತೆ 4 seater, ಮತ್ತೆ ಅದು ಬಂದ್ಬಿಟ್ಟು ಒಂದು 1 lakh ತನಕನೂ ಇದೆ ಡೈನಿಂಗ್ ಟೇಬಲ್. ಹೌದು, ನಮ್ಗೆ ಹೆಂಗ್ ಲಕ್ಸುರಿ ಬೇಕೋ ಆತರ. ಹೌದು, ಯಾವ ತರ ಬೇಕು, ಸ್ಪೆಷಲ್ ನಮ್ಗೆ 6 seater ಬೇಕಾ, 8 seater ಬೇಕಾ, ಮತ್ತೆ ಫುಡ್ ಯಾವ್ದು ಬೇಕು ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಮಾರ್ಬಲ್ ಯಾವ ತರ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಇವಾಗ ಮಾರ್ಬಲ್ ಆದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ, ಟೈಲ್ ಟಾಪ್ ಸ್ವಲ್ಪ ಕಡಿಮೆ ಆಗುತ್ತೆ, ಸಾಲಿಡ್ ವುಡ್ ಟಾಪ್ ಜಾಸ್ತಿ ಆಗುತ್ತೆ, ಮತ್ತೆ ನಮ್ಗೆ ಬೇಡ ಪ್ಲೈವುಡ್ ವಿನಿಯರ್ ಹಾಕೊಂಡ್ರೆ ಕಡಿಮೆ ಆಗುತ್ತೆ. ಸೊ ಇದ್ರ ಮೇಲೆ ಸ್ಪೆಸಿಫಿಕೇಶನ್ ಡಿಪೆಂಡ್ ಆಗುತ್ತೆ. ಕಸ್ಟಮರ್ ಇಲ್ಲಿ ಬಂದಾಗ ನಾವು ಪ್ರಾಡಕ್ಟ್ ತೋರಿಸಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರಿಗೂ ಕ್ಲೀನಾಗಿ ಅರ್ಥ ಆಗುತ್ತೆ. ಇವಾಗ ಒಂದು ಹೇಳ್ತೀವಿ ಇದೇ ತರ ಪ್ರಾಡಕ್ಟ್ ಬೇರೆ ಕಡೆ ಎಲ್ಲ ನೋಡಿರ್ತಾರೆ, ಅವ್ರು ಕಡಿಮೆ ಅನ್ಸಬಹುದು, ನಮ್ದು ಜಾಸ್ತಿ ಅನ್ಸಬಹುದು, ಅವ್ರು ಇಲ್ಲಿ ಬಂದಾಗ ನಾವು ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ಇದು ಸಖತ್ತಾಗಿದೆ ನೋಡಬಹುದು, ಇದು ಇಂಪೋರ್ಟೆಡ್ ಮಾಡೆಲ್ ಇದು, ಎಲ್ಲ ಬಾರಿ ಅನ್ಕೊಂಡು ಜನಕರ ಅಷ್ಟು ತಪ್ಪ ಇದೆ. ಹೌದು, ಅದೇನು ನೋಡ್ತಾರೆ ಇಲ್ಲಿ ನೋಡಿ ಇದೇ ಆಗಿದೆ ಅಂತ ಹೇಳಿ ಇದೇನು ಸರ್ ಸಖತ್ತಾಗಿದೆ. ಇದ ಮೇಲೆ ತಗೊಂಡ್ರೆ ಮೇ ಬಿ ಊಟ ಮಾಡೋದೇ ಬೇಡ ಅಂತ ಅನ್ಸುತ್ತೆ, ಚೆನ್ನಾಗಿದೆ ಇದಂತೂ. ಇದು ಮೇಲಿರೋದು ಕೂಡ ಅಷ್ಟೇ, ಈ ಚೇರ್ ಮೇಲಿರೋದು ಅವೆಲ್ಲ ಸ್ಟ್ರಕ್ಚರ್ ಒಂದೇ ತರ. ಇದು ವಿನಿಯರ್ ಸರ್, ಇದು ನಾವು ಈ ವುಡ್ ಮೇಲೆ ಬಂದ್ಬಿಟ್ಟು ವಿನಿಯರ್ ಹಾಕಿರೋದು, ಸೇಮ್ ವಿನಿಯರ್ ಮ್ಯಾಚ್ ಮಾಡಿದೀವಿ. ಇದು ಇದು ಬಂದ್ಬಿಟ್ಟು ನಮ್ದು ಒಂಥರ ಸಿಗ್ನೇಚರ್ ಮಾಡಲ್ ಸರ್, ತುಂಬಾ ಅಂದ್ರೆ ತುಂಬಾ ಸೇಲ್ ಮಾಡಿದೀವಿ. ಇದು ಹೌದು ಸರ್, ನೋಡಿದ್ಕೊಳ್ಳೆ ನಂಗೆ ಒಂಥರ ಅಟ್ರಾಕ್ಟ್ ಅನ್ಸ್ಬಿಟ್ಟು ಸಖತ್ತಾಗಿದೆ, ಒಂಥರ ವಿಂಟೇಜ್ ಲುಕ್ ಇದೆ ಮೇಲಿರೋದೆಲ್ಲ. ಹೌದು, ಮತ್ತೆ ಇದು ಕಲರ್ ಎಲ್ಲ ಹೇಗೆ ಸರ್, ಏನು ಸರ್ ಕಲರ್ ಅಕಸ್ಮಾತ್ ಕಸ್ಟಮರ್ ಲೈಟ್ ಬೇಕು, ಡಾರ್ಕ್ ಬೇಕು, ಕಸ್ಟಮೈಸೇಷನ್ ಬೇಕು ಮಾಡ್ಕೊಡೋಣ ಸರ್. ಇದು ನೋಡಿ, ಇದು ಮಾರ್ಬಲ್ 4 seater ಕುಷನ್ ಚೇರ್ಸ್ ಕೊಟ್ಟಿದ್ದೇವೆ, ಸಖತ್ತಾಗಿದೆ. ಇವಾಗ ಇನ್ನು ಕುಷನ್ ಚೇರ್ಸ್ ಬೇರೆ ಇದೆ, ಅಕಸ್ಮಾತ್ ಕಸ್ಟಮರ್ ಏನಾದ್ರೂ ಬೇರೆ ಬೇಕಾದ್ರೂ ಚೂಸ್ ಮಾಡ್ಕೊಬಹುದು. ಇಲ್ಲ ನಮ್ಗೆ ಇಲ್ಲಿ 2 chairs ಬರ್ತದೆ, 2 chairs ಬೇಡ, ನಮ್ಗೆ ಒಂದು ಬೆಂಚ್ ಸಾಕು ಅಂತಾರೆ. ಇದು ಬಂದ್ಬಿಟ್ಟು ವಾಲ್ ಕಡೆ ಇರುತ್ತೆ ಅನ್ಕೊಳ್ಳಿ, ಬರೀ 4 ಯೂಸ್ ಮಾಡ್ತೀವಿ, 4 ಯೂಸ್ ಟೇಬಲ್ ಹೇಳ್ಕೊಂಡ್ರೆ ನಾವು ಇಬ್ಬರು ಕೂಲ್ಬಹುದು, ಎಕ್ಸ್ಟ್ರಾ ಸ್ಪೇಸ್ ಕನ್ಸ್ಯೂಮ್ ಆಗಲ್ಲ. ಹೌದು, ಇದು ಮಾರ್ಬಲ್, ಇದು ಸೂಪರ್ ಸರ್. ಇದು ಅಷ್ಟೇ, ಇದು ಫ್ಯಾಬ್ರಿಕ್ ಚೇರ್ಸ್, ಇದು ಬೇಸ್ ಬಂದ್ಬಿಟ್ಟು ಮೆಟಲ್ ಎಲೆಕ್ಟ್ರಾನಿಕ್ಸ್ ಮಾರ್ಬಲ್ ನೋಡಿ ಹೇಗಿದೆ ಅಂತ ಹೇಳಿದ್ರೆ ಇದು ಆಕ್ಚುಲಿ ಕೆಳಗಡೆ ಬೆಡ್ ಇದೆ ತರ ಒಂದ್ ಕಲರ್ ಇತ್ತಲ್ಲ ಸೋಫಾ, ಅದು ಇದೆಲ್ಲ ಇಟ್ಕೊಂಡ್ಬಿಟ್ರೆ ಮನೇಲಿ ಒಂದೇ ತರ, ಒಂದೇ ತರ ಪ್ಯಾಟರ್ನ್ ಬೇಕಿದ್ರೆ ಮಾಡ್ಕೊಡೋಣ. ಇವಾಗ ಸೋಫಾಗೆ ಒಂದು ಕಲರ್ ಚೂಸ್ ಮಾಡಿರ್ತಾರೆ, ಇವಾಗ ಚೇರ್ ಬೇಕಂದ್ರೆ ಅದೇ ಫ್ಯಾಬ್ರಿಕ್ ಅಲ್ಲಿ ಮಾಡ್ಕೊಡ್ತೀವಿ. ಇದೆಲ್ಲ ಕಂಪ್ಲೀಟ್ ಶೀಶಮ್ ಡೈನಿಂಗ್ ಟೇಬಲ್, ಇದು ಸಖತ್ತಾಗಿದೆ ಸರ್. ಕಂಪ್ಲೀಟ್ ಶೀಶಮ್ ಇದು, ಅಂದ್ರೆ ಎಲ್ಲವನ್ನು ನಮ್ಗೆ ಏನ್ ಪ್ಲೈ ಅನ್ನೋದಿಲ್ಲ, ಕಂಪ್ಲೀಟ್ ವುಡ್ ಇದೆ. ಇದು ಚೇರ್ ಅಷ್ಟು ಹೈಟ್ ಎಲ್ಲ ಜಾಸ್ತಿ ಇದೆ ಸರ್. ಹೌದು ಸರ್, ಒಬ್ಬೊಬ್ರದ್ದು ಟೇಸ್ಟ್ ಒಂದೊಂದರ ಇರುತ್ತಲ್ವಾ, ನನಗೆ ಶಾರ್ಟ್ ಹೈಟ್ ಇಷ್ಟ ಅಂದ್ರೆ ನಿಮ್ಗೆ ಲಾಂಗ್ ಹೈಟ್ ಇದು ಇದಿಷ್ಟ ಆಗ್ಬೋದು. ಇದು ಇದೆಲ್ಲ ಟೀ ಕುಡಿದು, ಇದು ಬಂದ್ಬಿಟ್ಟು 4 seater ಟೀ ಕುಡಿದು, ಇದರಿಂದ ಎಕ್ಸ್ಟ್ರಾ ಸ್ಪೇಸ್ ಕನ್ಸ್ಯೂಮ್ ಆಗಲ್ಲ. ಒಂದ್ ಮೇಲೆ ಗ್ಲಾಸ್ ಬರುತ್ತೆ, ಗ್ಲಾಸ್ ಬಂದಾಗ ಏನಂದ್ರೆ ಅದ್ರಲ್ಲೇ ನಮ್ಗೆ ಇದಾಗ್ಬಿಡುತ್ತೆ, ಎಕ್ಸ್ಟ್ರಾ ಸ್ಪೇಸ್ ಕನ್ಸ್ಯೂಮ್ ಆಗದಿರಂಗೆ ಸ್ಪೇಸ್ ಸೇವಿಂಗ್. ಒಬ್ಬೊಬ್ರು ಡೈನಿಂಗ್ ಸಣ್ಣ ಇರುತ್ತೆ, ಓಡಾಡಕ್ ಜಾಗ ಇರಲ್ಲ, ಊಟ ಮಾಡೋ ಟೈಮ್ ಹೇಳ್ಕೊಂಡು ಈ ಟೈಮ್ ಅಲ್ಲಿ ದುಡ್ಕೊಂಡ್ರೆ ಓಡಾಡಕ್ಕೂ ಜಾಗ ಇರುತ್ತೆ. ಮತ್ತೆ ನೋಡಿ ಇದು ಟೈಲ್ ಟಾಪ್, ಇದು ನೀವು ಅದೇ ಹೇಳಿದ ಟೈಲ್ ಮಾರ್ಬಲ್ ಕಂಪೇರ್ ಮಾಡಿದ್ರೆ ಇದೊಂದು ಚೂರು ಕಡಿಮೆ ಆಗುತ್ತೆ. ಇವೆಲ್ಲ ಸುಮಾರು ಇದೆ ಇಲ್ಲಿ ತೋರ್ಸಕ್ ಹೋದ್ರೆ ಎಲ್ಲ, ಅಂದ್ರೆ ಆಲ್ಮೋಸ್ಟ್ ಅದೇ ತರ ಸಿಮಿಲರ್ ಬಟ್ ಕುಷನ್ ಎಲ್ಲ ಚೇಂಜ್, ಬಟ್ ಮೆಟೀರಿಯಲ್ ಚೇಂಜ್. ಮತ್ತೆ ಬೆಡ್ಸು ಅಷ್ಟೇ ಸರ್, ಸ್ಟಾರ್ಟಿಂಗ್ ಬಂದ್ಬಿಟ್ಟು ಕ್ವೀನ್ ಸೈಜ್ ವಿತೌಟ್ ಸ್ಟೋರೇಜ್ ಬೇಕು ಅಂದ್ರೆ ಬೇಸಿಕ್ ಡಿಸೈನ್ 18,000 ಇಂದ ಸ್ಟಾರ್ಟ್ ಆಗುತ್ತೆ. ಮೇನ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಟೀ ಕುಡ್ ಇರುತ್ತೆ, ಮಿಕ್ರೋದೆಲ್ಲ ಬಂದ್ಬಿಟ್ಟು ಪ್ಲೈವುಡ್ ಇರುತ್ತೆ. ಕಂಪ್ಲೀಟ್ ಟೀ ಕುಡ್ ಕಾಟ್ಸು ಇದೆ ನಮ್ಮ ಹತ್ರ, ಕಂಪ್ಲೀಟ್ ಶೀಶಮ್ ವುಡ್ ಕಾಟ್ಸು ಇದೆ, ಅಪೋಲ್ ಸ್ಟೋಡ್ ಕಾಟ್ಸ್ ಇದೆ. ಅಪೋಲ್ ಸ್ಟೋಡ್ ಕಾಟ್ಸ್ ಅಂದ್ರೆ ಕಂಪ್ಲೀಟ್ ಫ್ಯಾಬ್ರಿಕೇಟೆಡ್ ಫ್ಯಾಬ್ರಿಕ್ ಅಲ್ಲಿ ಕಾಟ್ಸ್ ಬರುತ್ತೆ. ಸಖತ್ತಾಗಿದೆ ಸರ್, ಇದು ಮಾಡ್ಯೂಲ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸ್. ಬೆಡ್ ವಿತ್ ಇದಕ್ಕೆ ಸೇರಿ ಪ್ರೈಸ್ ಬರುತ್ತೆ ಅಥವಾ ಬರೀ ಬೆಡ್? ಇಲ್ಲ ಸರ್, ಬೆಡ್ ಅಂದ್ರೆ ಬರೀ ಬೆಡ್ ಪ್ರೈಸ್ ಬರುತ್ತೆ, ಮ್ಯಾಟ್ರೆಸ್ ಅಂದ್ರೆ ಬರೀ ಮ್ಯಾಟ್ರೆಸ್ ಬರುತ್ತೆ. ಹೌದು, ಮ್ಯಾಟ್ರೆಸ್ ಎಲ್ಲ ನಿಮ್ದೇನಾ ಅಥವಾ ಬೇರೆ ಇದು ಸರ್? ನಮ್ದಿಲ್ಲ, ನಮ್ಮದ್ರ ಒಂದು ಪೆಪ್ಸ್ ಇದೆ, ಶೋಭಾ ಇದೆ, ಮತ್ತೆ ಫಾರ್ವಿಶ್ ಅಂತ ಹೇಳ್ಬಿಟ್ಟಿದೆ. ಇದ್ರಲ್ಲಿ ಬಂದ್ಬಿಟ್ಟು ನಮ್ಮ ಹತ್ರ ಒಂದು 22 ಮ್ಯಾಟ್ರೆಸ್ ಇದೆ, ಅತಿ ಕಡಿಮೆ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ. 22 ಮ್ಯಾಟ್ರೆಸ್ ಅನ್ನೋದು 22 22 ಮ್ಯಾಟ್ರೆಸ್ ಇದೆ, ಕ್ವೀನ್ ಸೈಜ್, ಆಲ್ಮೋಸ್ಟ್ ಕ್ವೀನ್ ಸೈಜ್ ಇದೆ ನನ್ನ ಹತ್ರ. ಆಲ್ಮೋಸ್ಟ್ 40-45% ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ. ಅದೇ ಫ್ಯಾಬ್ರಿಕ್ ಬೆಡ್ ಸರ್, ಅದು ಅಪೋಲ್ಸ್ಟ್ರಿ ಬೆಡ್ ಅಂತೀವಿ ಅದನ್ನ. ಕಸ್ಟಮರ್ಗೆ ಯಾವ ಕಲರ್ ಬೇಕಿದ್ರು ಮಾಡೋಣ, ಯಾವ ಕಲರ್ ಬೇಕಾದ್ರೆ ಮಾಡಬಹುದು. ಇದು ನೋಡಿ, ಇದು ಹೈಡ್ರಾಲಿಕ್, ಇದು ಹೈಡ್ರಾಲಿಕ್ ಬೇರೆ ಇದೆಯಾ? ಹೌದು, ಸ್ಟೋರೇಜ್ ಇದು ಮಾಡಕ್ಕೆ. ಹೌದು, ಬೆಡ್ ಅಡಿ ಕಡೆ ಬಟ್ಟೆ ಪಿಲ್ಲೋಸ್, ಬೆಡ್ ಸ್ಪ್ರೆಡ್ಸ್, ನಮ್ಗೆ ಏನ್ ಬೇಕಿದ್ರು ನಾವು ಇಡಬಹುದು. ಇದು ಹೈಡ್ರಾಲಿಕ್ ಸ್ಟೋರೇಜ್ ಬರುತ್ತೆ, ಡ್ರಾಯರ್ ಓಪನ್ ಮಾಡಬಹುದು. ಸರ್, ಇದು ಬರೀ ಡಬಲ್ ಬೆಡ್ ಮಾತ್ರ ಸಿಗತ್ತಾ ಅಥವಾ ಸಿಂಗಲ್ ಬೆಡ್ ಸಿಗತ್ತಾ? ಹೇಗೆ, ಯಾವ ತರ ಮೆಜರ್ಮೆಂಟ್ ಅಲ್ಲಿ ಬೇಕಾದ್ರೆ ಮಾಡ್ಕೊಡ್ತೀವಿ. ಡಿಸೈನ್ಸ್ ಇಲ್ಲಿದೆ, ಇವಾಗ ನೋಡಿ, ಇದು ಕಿಂಗ್ ಸೈಜ್. ಇದು ಎರಡ್ ಸೈಡ್ ಲೈಟ್ ಇದೆ, ಮತ್ತೆ ಹೆಡ್ ಸ್ಟೋರೇಜ್ ಇದೆ ಇದ್ರಲ್ಲಿ. ಇಲ್ಲಿ ಎರಡು ಕಾರ್ನರ್ ಲೈಟ್ ಬರುತ್ತೆ. ಓಕೆ, ಬೆಡ್ ಲ್ಯಾಂಪ್ ಇದೆ, ಬೆಡ್ ಲ್ಯಾಂಪ್. ಇದು ಹೆಡ್ ರೆಸ್ಟ್ ಸ್ಟೋರೇಜ್. ಇದು ಇವಾಗ ಕಸ್ಟಮರ್ ಬಂದ್ಬಿಟ್ಟು ಸ್ವಲ್ಪ ಲೈಟ್ ಕಲರ್ ಅಲ್ಲಿ ಬೇಕು ಮಾಡೋಣ. ಕಸ್ಟಮರ್ ನೋಡ್ತಾರೆ, ಬನ್ನಿ ಡಿಸೈನ್ ನೋಡ್ಬಿಟ್ಟು ನನಗೆ ಇದು ಕಿಂಗ್ ಬೇಡಪ್ಪ, ನನ್ ಕ್ವೀನ್ ಬೇಕು ಅಂತಾರೆ, ಮಾಡ್ಕೊಡ್ತೀನಿ. ಕಸ್ಟಮರ್ಗೆ ಇದ್ರಲ್ಲಿ ಸ್ಟೋರೇಜ್ ಇದೆ, ನನಗೆ ಸ್ಟೋರೇಜ್ ಬೇಡಪ್ಪ, ವಿಥೌಟ್ ಸ್ಟೋರೇಜ್ ಮಾಡ್ಕೊಡು, ಮಾಡ್ಕೊಡೋಣ. ಒಂದೊಂದು ಅದು ವೈಟ್ ಕಮ್ಮಿ ಆಗುತ್ತೆ, ವೇಟ್ ಜಾಸ್ತಿ ಆಗುತ್ತೆ, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಓಕೆ. ಇದು ಬೇಡ ಈ ಕಲರ್ ಬೇಡ, ಬೇರೆ ಕಲರ್ ಬೇಕು, ಬೇರೆ ಕಲರ್ ಬೇಕಾದ್ರೆ ಮಾಡೋಣ. ಇದು ಡ್ಯೂಕೋ ಪಾಲಿಶ್ ಅಲ್ಲಿ ನಾವು ಮಾಡ್ಬಿಟ್ಟು ವಿತ್ ಅಪೋಲ್ಸ್ಟ್ರಿ ಮಾಡಿದ್ದೀವಿ, ಬ್ಯಾಕುನು ಇಲ್ಲಿ ಲೆಗ್ ಬೋರ್ಡ್ ಫುಟ್ ಬೋರ್ಡ್. ಓಕೆ, ಮತ್ತೆ ಇದು ನೋಡ್ಬೋದು, ಇದು ವಿತ್ ಸ್ಟೋರೇಜ್ ಇದೆ. ಸಖತ್ ರಾಯಲ್ ಆಗಿದೆ ಸರ್,
ಇದನ್ನ ವೇಟ್ ಎತ್ತಕ್ಕಾಗಲ್ಲ. ವೇಟ್ ಇರುತ್ತೆ, ಸಾಲಿಡ್ ವುಡ್ ಅಲ್ಲ. ಸಾಲಿಡ್ ವುಡ್ ಅಲ್ಲ ಸರ್, ಎಲ್ಲಾನು ಅಷ್ಟೇ ಸರ್. ನನ್ನ ಬೆಡ್ಗೆ ಇದು ಪಾರ್ಟಿಕಲ್ ಬೋರ್ಡ್ ಬರುತ್ತೆ, ಪಾರ್ಟಿಕಲ್ ಬೋರ್ಡ್ ಹಾಕಿದ್ರೆ ಪೈಸ ಕಡಿಮೆ ಆಗುತ್ತೆ, ಮತ್ತೆ MDF ಬರುತ್ತೆ. ಈ MDF ಪಾರ್ಟಿಕಲ್ ಬೋರ್ಡ್ ನಾವು ಯೂಸ್ ಮಾಡಲ್ಲ, ಅದು ಪ್ಲೈ ತರನೇ, ಅದು ಪ್ಲೈವುಡ್ ತರ, ಸ್ವಲ್ಪ ಅದು ಕಡಿಮೆ ರೇಂಜ್ ಅದು. ನೋಡ್ಬಿಟ್ಟು ಸರ್ ಇದು ನೋಡಿ, ಈ ಕಾರ್ಡ್ ಬಂದ್ಬಿಟ್ಟು ಕಂಪ್ಲೀಟ್ ಕೊಟ್ಟಿದ್ದು ಸರ್. ಇವಾಗ ನಮ್ಗೆ ಇವಾಗ ಯಾರೋ ಒಂದು ಬೆಡ್ ಡಿಸೈನ್ ತೋರಿಸ್ತಾರೆ, ನಂಗೆ ಈ ತರ ಡಿಸೈನ್ ಬೇಕು ಅಂತಾರೆ, ಆ ತರ ಡಿಸೈನ್ ಮಾಡ್ಕೊಡ್ತಾರೆ. ಮಾಡ್ಕೊಡ್ತೀನಿ ಸರ್. ಇವಾಗ ಬೇರೆ ಕಡೆ ಎಲ್ಲೋ ನೋಡಿರ್ತಾರೋ, ಇಲ್ಲ ಅವ್ರಿಗೆ ಆನ್ಲೈನ್ ಗೂಗಲ್ ಎಲ್ಲ ನೋಡಿರ್ತಾರೆ, ನೋಡ್ಬಿಟ್ಟು ಸರ್ ಇದು ಈ ತರ ನಮ್ಗೆ ಬೇಕು ಅಂತ ಹೇಳಿದ್ರೆ ಮಾಡ್ಕೊಡ್ತೀವಿ. ಫೋಟೋ ತೊಗೊಂಬಂದ್ ಕೊಟ್ಟು ನಾನು 100% ಸೇಮ್ ಆಗಿ ಮಾಡ್ಕೊಡ್ತೀನಿ, ನಾನು ಕಮಿಟ್ಮೆಂಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನನಗೆ ಒಂದು ಸೋಫಾ ಬೇಕು ಅನ್ಕೊಳ್ಳಿ, ಆ ಸೋಫಾ ನಾನು ತೊಗೊಂಬಂದ್ಬಿಟ್ಟು ಒಂದು ಸಿಂಗಲ್ ಸೀಟರ್ ಮಾಡ್ಕೊಡಿದ್ರೆ ಮಾಡ್ಕೊಡ್ತೀನಿ, ಇಲ್ಲ ನಮಗೆ ಫೋಟೋ ತೋರಿಸ್ಬಿಟ್ಟು ಮಾಡ್ಕೊಡ್ಬೇಕಂದ್ರೆ ಅದ್ರ ಮೆಷರ್ಮೆಂಟ್ಸ್ ಎಲ್ಲ ನಮ್ಗೆ ಬೇಕಾಗುತ್ತೆ. ಸೊ ಮೆಷರ್ಮೆಂಟ್ಸ್ ಇರಲ್ಲ ಅವ್ರ ಹತ್ರ. ಸೊ ಏನೋ 75-80% ನಾನು ಸೇಮ್ ಮಾಡ್ಕೊಡ್ತೀನಿ. ನಾನು ಸೇಮ್ ಮಾಡ್ಕೊಡ್ತೀನಿ. ಹೌದು, ಮತ್ತೆ ಆಲ್ಮೋಸ್ಟ್ ಅದಕ್ಕೆ ಯೂಸ್ ಮಾಡಿರೋ ಮೆಟೀರಿಯಲ್ ಎಲ್ಲದೂ ಸಿಗತ್ತೆ ಅಂತ ಹೇಳಕ್ಕಾಗಲ್ಲ ಮಾರ್ಕೆಟ್ ಅಲ್ಲಲ್ವಾ ಸರ್? ನಮಗೆ ಇವಾಗ ಇಂಡಿಯನ್ ಮಾಡೆಲ್ಸ್ ಎಲ್ಲ ಸಿಗ್ಬಿಡುತ್ತೆ, ಅಕಸ್ಮಾತ್ ಅದು ಇಂಪೋರ್ಟೆಡ್ ಆಗಿ ಏನಾದ್ರೂ ತುಂಬಾ ಏನಾದ್ರೂ ಹಾರ್ಡ್ವೇರ್ ಯೂಸ್ ಆಕ್ಸೆಸರಿ ಯೂಸ್ ಮಾಡಿದ್ರೆ ಸಿಗಲ್ಲ, ಇಲ್ಲಾಂದ್ರೆ ನಾನು 80% ಮಾರ್ಕ್. ಇವಾಗ ತನಕ ನಾನು ಕಸ್ಟಮೈಸೇಷನ್ ಮಾಡ್ಕೊಡ್ತೀನಿ, ಎಲ್ಲರೂ ಖುಷಿ ಆಗಿದ್ದಾರೆ ಸರ್. ಸುಮಾರು ಜನ ಅಷ್ಟು ಫೋಟೋ ತೊಗೊಂಡ್ಬರ್ತಾರೆ, ಇಲ್ಲ ಬೇರೆ ಕಡೆ ಎಲ್ಲ ನೋಡಿರ್ತಾರೆ, ಇಲ್ಲ ಆನ್ಲೈನ್ ನೋಡಿರ್ತಾರೆ, ಸರ್ ನಮ್ಗೆ ಈ ತರ ಬೇಕು ಮಾಡ್ಕೊಡ್ಬೇಡಿ, ಅವ್ರ ಆರ್ಕಿಟೆಕ್ಟ್ಸ್ ಅವ್ರು ಯಾರು ಹೇಳ್ತಾರೆ ಈ ತರ ತಗೊಳ್ಳಿ ಅಂತ ಹೇಳ್ಬಿಟ್ಟು ತೊಗೊಂಡ್ ಕೂಡ ನಾವು ಮಾಡ್ಕೊಡ್ತೀವಿ ಸರ್. ಇವಾಗ ನಾನೇ ತುಂಬಾ ಕಡೆ ನೋಡಿನಿ, ರೋಡ್ ಸೈಡ್ ಅಲ್ಲೂ ತುಂಬಾ ಜನ ಟೀ ಕೂಡ ಅಂತ ಸೇಲ್ ಮಾಡಿ ನಾನು ಒಂದ್ಸಲಿ ಮಂಗಾಗಿದ್ದೀನಿ. ಏನಂದ್ರೆ ಟೀ ಕೂಡ ಅಂತ ಇದು ಮಾಡ್ತಾರೆ, ಆಮೇಲೆ ಅದ್ ನೋಡಿದ್ರೆ ಬೇರೆ ಯಾವುದು ನಮ್ ಕಡೆ ಎಲ್ಲ ಈ ಟೊಳ್ ಮರ ಅಂತ ಹೇಳ್ತಾರೆ, ಅವನ್ನೆಲ್ಲ ಯೂಸ್ ಮಾಡಿ ಇಡ್ತಾರೆ. ಅದು ಇವಾಗ ಇದನ್ನು ಯೂಸ್ ಮಾಡಿರ್ತಾರೆ, ತುಂಬಾ ಜನ ಡೌಟ್ ಇದ್ದೇ ಇರತ್ತೆ. 25-30,000 ಗೆಲ್ಲ ಟೀ ಕುಡ್ ಸೋಫಾನ್ ಸೇಲ್ ಮಾಡ್ತಾರೆ. 25-30,000 ಮಾಡಕ್ಕೂ ಆಗಲ್ಲ, ಉಡ್ಡೇ ಬರಲ್ಲ. ಒಂದು ಟೀ ಕುಡ್ ಸಲ ಇದು ಒಂದು ಸೇಫ್ಟಿ ನೋಡಕ್ ಹೋದ್ರೆ 7,000-7,500 rupees ಇದೆ. ನಾನೇನ್ ಟೀ ಕುಡ್ ಅಂತ ನಾನು ಹೇಳಿದಿನಲ್ಲ, ಕಾರ್ಪೆಂಟರ್ ಕರ್ಕೊಂಡ್ಬಂದು ಕಸ್ಟಮರ್ ಚೆಕ್ ಮಾಡಿ ಪರ್ಚೇಸ್ ಮಾಡಬಹುದು. ಇದು ಬೆಸ್ಟ್ ಹೌದು, ಯಾಕಂದ್ರೆ ಡೌಟ್ ಇರಲ್ಲ. ಹೌದು, ಕಾರ್ಪೆಂಟರ್ ಕರ್ಕೊಂಡ್ಬರ್ಲಿ, ನಾನು ಅದು ಓಪನ್ ಆಗಿ ನಾನು ಇದು ಮಾಡ್ತೀನಿ. ಇವಾಗ ಅವ್ರು ಕೊಟ್ಟಿರೋ ಮನೆಗೂ ವರ್ತ ಬೇಕಂದ್ರೆ ಹೌದು ಕರ್ಕೊಂಡ್ಬಂದು ನೋಡ್ಕೊಂಡ್ಬೇಕು, ನಾನು ಇಷ್ಟು ಕೊಡ್ತೀನಿ, ನಂಗೆ ಓಕೆ ಇದು. ಹೌದು ಸರ್, ನಂಗೆ ಗೊತ್ತಿದ್ದಂಗೆ ಇದು ಆಲ್ಮೋಸ್ಟ್ ತುಂಬಾ ಬೇರೆ ಕಡೆ ಹೋದ್ರೆ ಸ್ವಲ್ಪ ಜಾಸ್ತಿ ಇದೆ, ಬಟ್ ನಿಮ್ಗೆ ಇದು ಇಷ್ಟು ಕಡಿಮೆ ರೇಟ್ ಅಲ್ಲಿ ಹೇಗೆ ಸೇಲ್ ಮಾಡ್ತೀರಾ ಹೇಗೆ ಸರ್? ಮ್ಯಾನುಫ್ಯಾಕ್ಚರರ್ಸ್ ನಾವೇ, ಅದರಿಂದ ಬಂದ್ಬಿಟ್ಟು ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ವಿ, ಮಾರ್ಜಿನ್ಸ್ ಬಂದ್ಬಿಟ್ಟು 2 margins ಇರ್ತಾ ಇಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಗಿಂತ ಕಡಿಮೆ ಸಿಗೋದು ಇದೆ, ಆದ್ರೆ ನಾನು ಒಂದು ಅಶ್ಯೂರ್ ಮಾಡೋದ್ರೆ ನಾನು ಯೂಸ್ ಮಾಡೋ ಕ್ವಾಲಿಟಿ ಹೊರಗಡೆ ಸಿಗಲ್ಲ. ಸಿಗಲ್ಲ ಅಂದ್ರೆ ಪ್ರೈಸಸ್ ಸೇಮ್ ಇರುತ್ತೆ ಇಲ್ಲ ಜಾಸ್ತಿ ಇರುತ್ತೆ. ಸೊ ಇವಾಗೇನು, ಇವಾಗ ನಂದು ಒಂದು ಸೋಫಾ ಮಾಡಿದ್ದೀನಿ ಸರ್, ಇಲ್ಲ ಇದು ಬೇರೆ ಕಡೆ ನೋಡಿದೆ ಕಡಿಮೆ ಇದೆ ಅಂತಂದ್ರೆ ಅವ್ರದ್ದು ಯೂಸ್ ಮಾಡೋ ಕ್ವಾಲಿಟಿನೇ ಬೇರೆ ಇರುತ್ತೆ. ಹೇಳಿದ್ನಲ್ಲ ಫ್ಯಾಬ್ರಿಕ್ ಬಂದ್ಬಿಟ್ಟು 100 rupees ಮೀಟರ್ ಕಡಿಮೆ ಯೂಸ್ ಮಾಡಿದ್ರೆ ನಮ್ಮ 3,500 rupees ಕಡಿಮೆ ಬಂದ್ಬಿಡುತ್ತೆ, ಪ್ರೈಸ್ ಕಡಿಮೆ ಬಂದ್ಬಿಡುತ್ತೆ. ಸೊ ಆ ಥರ ಇದ್ರೋದ್ರಿಂದ ಬಂದ್ಬಿಟ್ಟು ಕಸ್ಟಮರ್ಸ್ ಗೊತ್ತಾಗಲ್ಲ ಸರ್. ಒಂದು ನಂಬಿಕೆ ಅಷ್ಟೇ, ಕ್ವಾಲಿಟಿಯಲ್ಲಂತೂ ಯಾವುದೇ ಕಾಂಪ್ರಮೈಸ್ ನಾವು ಆಗಲ್ಲ. ಡೆಲಿವರಿ ಎಲ್ಲ ನೀವೇ ಕೊಡ್ತೀರಾ ಅಥವಾ ಸರ್? ಡೆಲಿವರಿ ನಮ್ದು ಇರುತ್ತೆ, ಬೆಂಗಳೂರೆಲ್ಲ ಫ್ರೀ ಡೆಲಿವರಿ ಇರುತ್ತೆ, ಬೆಂಗಳೂರು ಔಟ್ಸೈಡ್ ಹೋದ್ರೆ ಡೆಲಿವರಿ ಚಾರ್ಜಸ್ ಆಗುತ್ತೆ, ಮತ್ತೆ ನಮ್ಮ ಹುಡುಗರು ಹೋಗ್ತಾರೆ ಡೆಲಿವರಿ ಮಾಡ್ಬಿಟ್ಟು ಬರೋದಕ್ಕೆ, ನಮ್ಮ ಹುಡುಗರು ಹೋಗ್ತಾರೆ ಇನ್ಸ್ಟಾಲೇಷನ್ ಮಾಡ್ಬಿಟ್ಟು ಬರ್ತಾರೆ. ಸರ್, ಇವಾಗ ಬಂದಾಗ ಈ ಒಂದು ಮಾಡೆಲ್ ಇಲ್ಲಿ ಇತ್ತಂದ್ರೆ ಅದು ಅವತ್ತೇ ಡೆಲಿವರಿ ಕೊಡ್ತೀರಾ ಅಥವಾ ಆ ಥರದ್ದು ಬೇರೆ ಮಾಡಿ ಕೊಡ್ತೀರಾ? ಕಸ್ಟಮರ್ಗೆ ಏನಾದರೂ ಬಂದು ಇವಾಗ ರೆಡಿ ಪೀಸ್ ನಮ್ಗೆ ಬೇಕಪ್ಪ, ನಮಗೆ ಸೈಜ್ ಓಕೆ ಇದೆ, ಡಿಸೈನ್ ಓಕೆ ಇದೆ, ಕಲರ್ ಓಕೆ ಇದೆ, ಪಾಲಿಶ್ ಓಕೆ ಇದೆ, ನಮ್ಗೆ ಪೀಸ್ ಓಕೆ, ನಮ್ಮ ಮನೆಗೆ ಸೆಟ್ ಆಗುತ್ತೆ, ನಮ್ಗೆ ಇವತ್ತೇ ಡೆಲಿವರಿ ಕೊಟ್ಬಿಟ್ಟು ಕೊಟ್ಬಿಡೋಣ. ಇಲ್ಲ ಕಸ್ಟಮರ್ಗೆ ನಂಗೆ ಡಿಸೈನ್ ಓಕೆ ಇದೆ, ಆದರೆ ನಂಗೆ ಫ್ಯಾಬ್ರಿಕ್ ಬೇರೆ ಬೇಕು, ಬೇರೆ ಫ್ಯಾಬ್ರಿಕ್ ಆಗ್ಬಿಟ್ಟು 15 days ಟೈಮ್ ತೊಗೊಂತೀನಿ. 15 days ಟೈಮ್ ಹೌದು, 15 ವುಡನ್ ಅದಕ್ಕೆಲ್ಲ ಬಂದ್ಬಿಟ್ಟು ನಾನು 5 days ಆ ಥರ ಈ ಥರ ಇರುತ್ತೆ. ಯಾಕಂದ್ರೆ ವುಡನ್ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ವೆದರ್ ಏನಾದರೂ ಸ್ವಲ್ಪ ಸರಿಯಾಗಿಲ್ಲ ಅಂದ್ರೆ ನಾನು ಪಾಲಿಶ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆಲ್ಲ ಸ್ವಲ್ಪ ಡಿಲೇ ಆಗ್ಬೋದು, ಇಲ್ಲಾಂದ್ರೆ 10-15 days ನಾವು ಮ್ಯಾಕ್ಸಿಮಮ್ ಡೆಲಿವರಿ ಮಾಡ್ತೀವಿ. ಅಂದ್ರೆ ವೆದರ್ ಮೇಲೆ ಒಂದೊಂದ್ಸಲ ಡಿಪೆಂಡ್ ಆಗಿ ಸ್ವಲ್ಪ ಡಿಪೆಂಡ್ ಆಗುತ್ತೆ. ಇಲ್ಲ ಲೇಬರ್ ಇಶ್ಯೂ ಸ್ವಲ್ಪ ಏನಾದ್ರು ಆಯ್ತು ಅಂದ್ರೆ ಒಂದು 3-4 days ಡಿಲೇ ಆಗ್ಬೋದು, ಆದ್ರೆ ತುಂಬಾ ಇರೋದು ಡಿಲೇ ಆಗಲ್ಲ ನಮ್ದು. ನೀವೇ ಮನೆ ಹೋಗಿ ಸೈಜ್ ನೋಡಿ ಎಲ್ಲ ತಗೊಂಡ್ಬರ್ತೀರಾ? ಸರ್, ಕಸ್ಟಮರ್ ಇಲ್ಲಿ ಬರ್ತಾರೆ, ಮೆಷರ್ಮೆಂಟ್ ಗೊತ್ತಿರಲ್ಲ ಅವ್ರಿಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ಒಂದು ಐಡಿಯಾ ಪ್ರಕಾರ ನಮ್ಗೆ ಇಷ್ಟು ಇರ್ಬೋದು ಅಂತ ಹೇಳ್ಬೋದು. ಸೊ ಅವ್ರಿಗೆ ಏನ್ ಮಾಡ್ತೀನಿ ಅಂದ್ರೆ ಅಕಸ್ಮಾತ್ ಕಸ್ಟಮರ್ ಬಂದು ಎಲ್ಲ ಇಷ್ಟಪಟ್ಟು ಬುಕಿಂಗ್ ಎಲ್ಲ ಆದ್ಮೇಲೆ ಫೈನಲ್ ಮೆಷರ್ಮೆಂಟ್ ಕಸ್ಟಮರ್ ಮನೆಗೆ ಹೋಗ್ತೀವಿ. ಹೋಗ್ಬಿಟ್ಟು ಮೆಷರ್ಮೆಂಟ್ ಎಲ್ಲ ತಗೊಂಡ್ಬಿಟ್ಟು ಫೈನಲ್ ಮೆಷರ್ಮೆಂಟ್ ನಾವು ಮಾಡಿ ಡೆಲಿವರಿ ಮಾಡ್ತೀವಿ. ಡೆಲಿವರಿ ಮಾಡ್ತೀವಿ, ಪ್ರೈಸು ಹೇಳಿದ್ರಿ, ಎಲ್ಲದೂ ಹೇಳಿದ್ರಿ. ಹೌದು, ಹಾಗೆ ಇವಾಗ ಪೇಮೆಂಟ್ ಹೇಗಂತ ನೋಡ್ತಾರೆ, ಒಬ್ಬೊಬ್ರು ಅಡ್ವಾನ್ಸ್ ತಗೊಳ್ತಾರೆ, ಇಷ್ಟು ವರ್ಕರ್ ಮೇಲೆ ಇಷ್ಟು ಇಷ್ಟರ ಮೇಲೆ ಅಂತ ತಗೊಳ್ತಾರೆ. ಯಾಕಂದ್ರೆ ಒಬ್ಬೊಬ್ರು ಆರ್ಡರ್ ಮಾಡಿ ಹೋಗ್ತಾರೆ ಬಂದು ತಗೊಳಲ್ಲ. ಸೊ ನಿಮ್ದು ಹೇಗಿರುತ್ತೆ ಪೇಮೆಂಟ್ ಮಾಡಲ್ಲ ಸರ್? ನಮ್ದು ಪೇಮೆಂಟ್ ಬಂದ್ಬಿಟ್ಟು 50% ಅಡ್ವಾನ್ಸ್ ತೊಗೊಂತೀವಿ, ಇಲ್ಲ ಒಂದು 50,000 rupees ಪರ್ಚೇಸ್ ಮಾಡಿರ್ತಾರೆ, 20,000 rupees ಅಡ್ವಾನ್ಸ್ ಕೊಡ್ತಾರೆ, 30,000 rupees ಡೆಲಿವರಿ ಟೈಮಲ್ಲಿ ಕೊಡ್ತಾರೆ. ಕೆಲವೊಂದು ಟೈಮಲ್ಲಿ ಔಟ್ ಸ್ಟೇಷನ್ಸ್ ಕಳಿಸಿದಾಗ ಏನು ಮಾಡ್ತೀನಿ ಅಂದರೆ ಬಂದು ಪ್ರಾಡಕ್ಟ್ ನೋಡ್ಬಿಟ್ಟು ಪೇಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಡೆಲಿವರಿ ಮಾಡ್ತೀವಿ ನಾವು. ಸೊ ಸ್ಟಾರ್ಟಿಂಗಲ್ಲಿ ಅಡ್ವಾನ್ಸ್ ನಾನು ಇಷ್ಟೇ ಬೇಕು ಅಂತ ಇದು ಮಾಡಲ್ಲ, ಒಂದು 1 lakh ಪರ್ಚೇಸ್ ಮಾಡಿರ್ತಾರೆ, ಒಂದು 20-30,000 ಕೊಟ್ಟರು ನಡೆಯುತ್ತೆ. ಮಿಕ್ರೊ ಟೈಮಲ್ಲಿ ಬೇಕಾದ್ರೆ ಪ್ರಾಡಕ್ಟ್ ಬಂದು ಸ್ಟೋರ್ಗೆ ಬಂದಿರುತ್ತೆ, ಒಂದು ಪ್ರಾಡಕ್ಟ್ ನೋಡ್ಕೊಂಡು ಆಮೇಲೆ ಮಿಕ್ರೊ ಪೇಮೆಂಟ್ ಮಾಡಲಿ. ಮತ್ತೆ ಅಷ್ಟೇ, ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇದ್ರೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಬೋದು, ಮತ್ತೆ EMI ಆಪ್ಷನ್ಸ್ ಅಂತಂದ್ರೂ EMI ಆಪ್ಷನ್ಸ್ ಕೂಡ ಸಿಗುತ್ತೆ ನಮ್ಮ ಹತ್ರ. ಸೊ ಬರ್ಬೋದು. EMI ಅಂತಂದ್ರೆ ಬಜಾಜ್ ಇದೆ,
ಫರ್ನಿಚರ್ಸ್ ಅಂತ ಹೇಳ್ಬಿಟ್ಟು ಗೂಗಲ್ ಅಲ್ಲಿ ಹೊಡೆದ್ರು ನಮ್ಮ ಲೊಕೇಶನ್ ಬಂದ್ಬಿಡುತ್ತೆ. ಸರ್ ಓಕೆ, ಇವಾಗ ಕಾಲ್ ಮಾಡಿ ಇವಾಗ ಯಾರು ನೋಡಿರ್ತಾರೆ, ಇವಾಗ ಸ್ಕ್ರೀನ್ಶಾಟ್ ತೆಗೆದು ಸರ್ ಇದ್ರ ಪ್ರೈಸ್ ಏನಿದೆ, ಏನಾದ್ರೂ ಕಸ್ಟಮರ್ಗೆ ಆ ಥರ ಏನಾದರೂ ಎನ್ಕ್ವೈರೀಸ್ ಇತ್ತು ಅಂತಂದ್ರೆ ಇಲ್ಲ ಕಸ್ಟಮರ್ಗೆ ಏನಾದರೂ ನಮ್ಮ ಕಡೆಯಿಂದ ಏನಾದರೂ ಡೀಟೇಲ್ಸ್ ಬೇಕು ನಾವು ಕೊಡ್ತೀವಿ ಸರ್. ಕೊಡ್ತೀವಿ, ಅದು ಕಾಂಟ್ಯಾಕ್ಟ್ ಮಾಡೋಕ್ಕಾರೆ ಕಾಂಟ್ಯಾಕ್ಟ್ ನಂಬರ್ ಹೇಗೆ? ನಾನು ಕೊಡ್ತೀನಿ ಸರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮಗೆ. ಸರ್ ಒಂದು ನಂಬರ್ ಇದೆ 7899999811, ಇನ್ನೊಂದು ನಂಬರ್ ಇದೆ 8861313995. ಈ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ಡೀಟೇಲ್ಸ್ ಕೊಡ್ತೀವಿ. ಇನ್ನೊಂದು ನಮ್ಮ ಫಸ್ಟ್ ನಂಬರ್ ಇಲ್ಲ 7899999811, ಅದ್ರಲ್ಲಿ ವಾಟ್ಸ್ಆಪ್ ಕ್ಯಾಟ್ಲಾಗ್ ಇದೆ. ವಾಟ್ಸ್ಆಪ್ ನಂಬರ್ ಸೇವ್ ಮಾಡ್ಕೊಂಡ್ಬಿಟ್ರೆ ಕ್ಯಾಟ್ಲಾಗ್ ಇದೆ ಎಲ್ಲ ಪ್ರಾಡಕ್ಟ್ಸ್, ಅಡ್ರೆಸ್ ಇದೆ, ಲೊಕೇಶನ್ ಇದೆ, ಮತ್ತೆ ಎಷ್ಟೊತ್ತಿಗೆ ಓಪನ್, ಮತ್ತೆ ಟೈಮಿಂಗ್ಸ್ ಬಂದ್ಬಿಟ್ಟು 11:00 ಓಪನ್ ಆಗುತ್ತೆ, 9:00 ಕ್ಲೋಸಿಂಗ್ ನಮ್ದು. ಹೌದು, ವೀಕ್ ಫುಲ್ ಇರುತ್ತೆ, ಕಂಪ್ಲೀಟ್ ಡೇಸ್ ಇರುತ್ತೆ ಸರ್, 365 days ಓಪನ್, ನಮ್ದು ಹಾಲಿಡೇಸ್ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಇವನ್ನೆಲ್ಲ ತೋರಿಸಿದ್ದಕ್ಕೆ. ಹೌದು, ನಂಗಂತೂ ಭಾರಿ ಇಷ್ಟ ಆಯ್ತು, ಏನಕಂದ್ರೆ ಒಂದು ಮನೆ ಕಟ್ಟರ ಮೇಲೆ ಹೌದು ಒಂದು ಲಕ್ಸುರಿ ಆಗಿರೋ ಫರ್ನಿಚರ್ ಇರಬೇಕು. ಅದರಲ್ಲೂ ನಿಮ್ದು ಒಂಥರ ಫ್ಯಾಕ್ಟ್ರಿ ಔಟ್ಲೆಟ್ ಪ್ರೈಸ್ ಇದೆ, ಭಾರಿ ಖುಷಿ ಆಯ್ತು ಸರ್. ಸೋಫಾ, ಆ ಡೈನಿಂಗು, ಈ ಬೆಡ್ಡು ಸಖತ್ತಾಗಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕಂಪ್ಲೀಟ್ ಇವ್ರ ಶೋರೂಮ್ ಅನ್ನ ಸುತ್ತಾಡಿದ ಮೇಲೆ ಅನಿಸಿದೆ, ಒಂದು ಫುಲ್ಲು ಟೈಮ್ ಫ್ರೀ ಮಾಡ್ಕೊಂಡ್ ಬನ್ನಿ, 5-10 ನಿಮಿಷಕ್ಕೆ ಬಂದು ನೋಡ್ಕೊಂಡು ಹೋಗ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ, ಏನಕ್ಕಂದ್ರೆ ಅಷ್ಟು ಫರ್ನಿಚರ್ ಇಟ್ಟಿಯಾರ ಇಲ್ಲಿ. ಹಾಗೆ ಇವ್ರ ಪ್ರೈಸ್ ಕೂಡ ನಾನು ಬೇರೆ ಕಡೆಗೆಲ್ಲ ನೋಡ್ದಂಗೆ 1-2 ಲ್ಯಾಕು ಆ ಥರ ಇದೆಲ್ಲ ಇವ್ರು ತುಂಬಾ ಕಡಿಮೆ ಆಗಿದ್ದಾರೆ. ಇವ್ರು ಹೇಳ್ದಂಗೆ ಇವ್ರದ್ದು ಫ್ಯಾಕ್ಟ್ರಿ ಇರೋದ್ರಿಂದ ಇವ್ರು ಅಷ್ಟು ಕಮ್ಮಿ ಕೊಡ್ತಾರೆ. ನಾನೇ ನೋಡ್ದಲ್ಲ ಇವ್ರು ಯೂಸ್ ಮಾಡ್ತಿರೋ ಮೆಟೀರಿಯಲ್ಸ್ ಕೂಡ ಚೆನ್ನಾಗಿದೆ. ಹಂಗೆ ಇವ್ರು ಬೇಕಾದ್ರೆ ವೆರಿಫೈ ಬೇಕಾದ್ರೆ ಮಾಡ್ಕೊಳ್ಳಿ, ಕಾರ್ಪೆಂಟರ್ನ ಕರ್ಕೊಂಬನ್ ಅಂತಾನು ಹೇಳ್ಯಾರೆ, ವೆರಿಫೈ ಕೂಡ ಮಾಡ್ಕೊಬೋದು. ನಿಮಗೂ ಇಲ್ಲೆಲ್ಲ ಬಂದು ತಗೊಬೇಕಂತ ಆಸೆ ಇದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಮತ್ತೆ ಇವ್ರ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಬಂದು ನೋಡಿ ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ಇದೇ ಥರ ಮುಂದಿನ ವೀಡಿಯೋದಲ್ಲಿ ಅದರವ್ರು ಬರ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂತೀನಿ, ಮುಂದಿನ ವೀಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್.